ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಆ ಮದುವೆ ವಿಚಾರದಲ್ಲಿ ಮಾತಾಡಿದೆ ಎಲ್ಲ ಲಗ್ನದವರು ಕೂಡ ಮೀನ ಲಗ್ನ ಬಾಕಿ ಉಳಿದುಬಿಟ್ಟಿದೆ ಅದರ ಬಗ್ಗೆ ಇವತ್ತು ಖಂಡಿತ ಮಾತಾಡ್ತೇನೆ ಅದರ ಜೊತೆಗೆ ವಾಸ್ತು ಬಗ್ಗೆ ಮಾತಾಡೋಣ ವಾಸ್ತುವಿನಲ್ಲಿ ಬಣ್ಣಗಳಿಗೆ ಯಾವ ಇಂಪಾರ್ಟೆನ್ಸ್ ಇದೆ ಯಾವ ಗೋಡೆಗೆ ಯಾವ ಬಣ್ಣವನ್ನ ಬಳಿಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಯಾವ ದಿಕ್ಕಿಗೆ ಯಾವ ಬಣ್ಣ ವಿಶೇಷ ರೀತಿ ಕೆಲಸ ಮಾಡುತ್ತೆ ಇತ್ತು ಅದರ ಬಗ್ಗೆ ಇವತ್ತು ವಿಶೇಷವಾಗಿ ಮಾತಾಡೋಣ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿ ಮುನಿಗಳಿಂದ ಬಂದಿರುವಂತದ್ದಾಗಿರುತ್ತದೆ ಆದುದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವನ್ನು ಇರುವುದಿಲ್ಲ ನಾನು ಕೇವಲ ಮಾಧ್ಯಮಷ್ಟೇ ಧನ್ಯವಾದಗಳು ಓಕೆ ಬಂದಬೇಡ ಅಥವಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ಮೀನ ಲಗ್ನದವ್ರ ಬಗ್ಗೆ ಸ್ವಲ್ಪ ಮಾತಾಡಬೇಡ ಮೀನ ಲಗ್ನದವರ ಮ್ಯಾರಿಡ್ ಲೈಫ್ ಯಾವ ರೀತಿ ಇನ್ಫ್ಲುಯೆನ್ಸ್ ಆಗುತ್ತೆ ರೈಟಾ ನಾವು ನೋಡಿದ ಪ್ರಕಾರ ಮೀನ ಲಗ್ನದವ್ರಿಗೆ ಮ್ಯಾರಿಡ್ ಲೈಫ್ ಇರ್ಬಿಟ್ಟು ಅದು ಆಕ್ಚುಲಿ ಡಿಸ್ಟರ್ಬನ್ಸ್ ಆಗಿರ್ತದೆ ತುಂಬ ಸುಲಭದಲ್ಲಿ ಹೋಗಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಇಂಡಿಕೇಷನ್ ಇದೆ ಕೆಲವೊಮ್ಮೆ ಡಿಸ್ಪ್ಯೂಟ್ ಆಗುತ್ತೆ ಕೆಲವೊಮ್ಮೆ ಅನಾರೋಗ್ಯದ ಸಮಸ್ಯೆಗಳು ಉಂಟಾಗಿ ಮದುವೆ ಜೀವನದಲ್ಲಿ ವ್ಯತ್ಯಯಗಳು ಉಂಟಾಗ್ಬೋದು ಕೆಲವೊಮ್ಮೆ ಅಚಾನಕ್ಕಾಗಿ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಮದುವೆ ಜೀವನ ವ್ಯತ್ಯಯಗಳು ಉಂಟಾಗ್ಬೋದು ಹೊಂದಾಣಿಕೆ ಇಲ್ಲದೆ ಮದುವೆ ಜೀವನ ಮುರಿದು ಬೀಳ್ಬೋದು ಈ ಪರಿಸ್ಥಿತಿಗಳು ಕ್ರಿಯೇಟ್ ಆಗ್ತಾ ಇರ್ತವೆ ಮೀನ ಲಗ್ನದವರಿಗೆ ಆ್ಯಕ್ಚುಲಿ ಮೀನ ಲಗ್ನದವರಿಗೆ ಮದುವೆ ಜೀವನ ಅಂತ ಏನು ಉಂಟು ಅದು ಕೆಲವೊಂದು ಬಾರಿ ಬಹಳ ಕಷ್ಟಕರವಾಗಿರುತ್ತೆ ಪ್ರಾಬ್ಲಮೆಟಿಕ್ ಆಗಿರುತ್ತದೆ ಮೀನ ಲಗ್ನ ಮೀನರಾಶಿ ಎರಡೂ ಕೂಡ ಓಕೆನಾ ಇಲ್ಲಿ ಮುಖ್ಯವಾಗಿ ಈಗ ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕು ಹೇಗಪ್ಪ ಬ್ಯಾಲೆನ್ಸ್ ಮಾಡಿದ್ರ ಅಥವಾ ಇದು ಪರಿಹಾರ ಅಲ್ವಾ ಇದು ವಿಶೇಷವಾಗಿರುವಂಥದ್ದು ಅಲ್ವಾ ನೋಡಿ ಯಾವುದೇ ಒಂದು ಲಗ್ನ ಇದ್ದರೂ ಕೂಡ ಎಲ್ಲಾ ಲಗ್ನಕ್ಕೂ ಅಥವಾ ಎಲ್ಲಾ ರಾಶಿ ಕೂಡ ಅದರದ್ದೇ ಆದಂಥ ಕೆಲವು ಸಮಸ್ಯೆ ಅಂತೂ ಇದ್ದೇ ಇರ್ತದೆ ಇಲ್ಲ ಅಂತ ಏನಿಲ್ಲ ತೊಂದರೆ ಅಂತೂ ಕ್ರಿಯೇಟ್ ಆಗಿರ್ತದೆ ಪ್ರಾಬ್ಲಮ್ ಅಂತೂ ಬಂದಿರ್ತದೆ ಇಲ್ಲ ಅಂತ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ರೈಟ್ ಬಟ್ ಅದನ್ನ ಬ್ಯಾಲೆನ್ಸ್ ಮಾಡುವಂತಹ ಒಂದು ಟೆಕ್ನಿಕ್ಸ್ ಏನಿದೆ ಅಲ್ವಾ ಯಾವಾಗ ನೀವು ಅದನ್ನ ಕಲ್ತ್ಕೊಳ್ತೀರಾ ಯಾವಾಗ ನೀವು ಅದು ಗೊತ್ತಾಗುತ್ತೆ ಆವಾಗ ಏನಾಗುತ್ತೆ ನಿಮಗೆ ಆ ಲೈಫಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳನ್ನ ಆ ಬ್ಯಾಲೆನ್ಸ್ ಮಾಡೋದ್ರ ಮುಖಾಂತರನೇ ಎಲ್ಲೊಂದು ಕಡೆ ಅದನ್ನು ನಿವಾರಣೆ ಮಾಡ್ಲಿಕ್ಕೆ ನಿಮ್ಮಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೀನಿ ಅಲ್ವಾ ರೈಟ್ ಇದು ವಿಷಯ ಅಲ್ವಾ ಮೀನಲ್ಲಿ ಲಗ್ನದವರಿಗೆ ಮದುವೆ ಅವರು ಕೆಲಸಕ್ಕೆ ಸೇರಿದ ನಂತರ ಅವ್ರಿಗೆ ಮದುವೆ ಆಗುತ್ತೆ ಒಂದು ಇಂಡಿಕೇಶನ್ ಇದೆ ಕೆಲ್ಸಕ್ಕೆ ಯಾವಾಗ ಸೇರ್ತೀರಾ ಆ ಕೆಲ್ಸದಲ್ಲಿ ಸೇರ್ತೀರಾ ಅಥವಾ ಮದುವೆ ಆಗುವಾಗ ಕೆಲಸ ಸಿಗ್ಬೋದು ಅಥವಾ ಕೆಲಸ ಸಿಗಿದ ಕೂಡಲೇ ನಿಮ್ಗೆ ಮದ್ವೆ ಕೂಡ ಆಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಒಂದು ಇಂಡಿಕೇಶನ್ ಇದೆ ಈ ಮೀನ ಲಗ್ನದವರು ಯಾರಾದ್ರೂ ಕೂಡ ಚಾಚಾ ಜಾಜ ಅಕ್ಷರನ ಹೆಸರನ್ನ ಇಟ್ಕೊಂಡ್ರಿ ಚಾ 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 ಚಾಚಾ ಜಾ ಈ ಅಕ್ಷರನ ಹೆಸರನ್ನ ಇಟ್ಕೊಂಡ್ರಿ ಮೀನ ಅಂದಾಗ ನಾನು ಹೇಳ್ತೀನಿ ಡೆಫಿನೆಟ್ ಆಗಿ ನಿಮ್ಮ ಮ್ಯಾರಿಡ್ ಲೈಫ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ಗೆ ಒಳಗಾಗುತ್ತೆ ಅದು ನಿಮ್ಮನ್ನ ಇರ್ಸ್ಲಿಕ್ಕೆ ಬಿಡುವುದಿಲ್ಲ ತೊಂದರೆಗೊಳಗಾಯ್ತೀಗ ಅಲ್ವಾ ಮೇಜರ್ ಆಗಿ ಅಲ್ಲಿಂದಲೇ ನೀವು ಸಮಸ್ಯೆಯನ್ನು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಯಾವಾಗ ಚಾಚಾ ನ ಅಕ್ಷರದಿಂದ ಹೆಸರುಗಳನ್ನ ನೀವು ಇಟ್ಟುಕೊಂಡಾಗ ಬಹಳಷ್ಟು ಪ್ರಾಬ್ಲಮ್ ಅನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬರಬಹುದು ರೈಟ್ ತಾನು ಆ ಮೂಮೆಂಟಲ್ಲಿ ಅಲ್ಲಿ ಶುಕ್ರನಿಗೆ ಪರಿಹಾರ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಅನುಭವಿಸುವಂಥ ಅನುಭವಿಸುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ರೈಟ್ ಆ ನಂತರ ಮೀನಾ ಲಗ್ನಸ್ಕೊಳ್ಳಿ ಈಗ ಮದುವೆ ಆಗದವ್ರಿಗೆ ಮದುವೆ ಆಗದವ್ರಿಗೆ ಏನು ಮಾಡಬೇಕಾಗುತ್ತೆ ನೀವೊಂದು ಕೆಲಸಕ್ಕೆ ಸೇರ್ಕೊಳ್ಬೇಕಾಗುತ್ತೆ ಮೊತ್ತ ಮೊದಲನೇದಾಗಿ ನೀವೊಂದು ಕೆಲಸದಲ್ಲಿ ಇರ್ಬೇಕಾಗುತ್ತೆ ಕೆಲಸದಲ್ಲಿ ಇದ್ದ ನಂತರನೇ ಮದುವೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ನೀವು ಪ್ರೊಸೀಡ್ ಆಗಬೇಕಾಗುತ್ತೆ ಆ ಮೂಮೆಂಟ್ ಅಲ್ಲಿ ಹೋಗಿ ಮದುವೆ ಆಗ್ಬೋದು ಒಂದು ವೇಳೆ ಕೆಲಸದಲ್ಲೇ ಇಲ್ಲ ಮದುವೆಗೆ ಸಂಬಂಧ ಪ್ರಯತ್ನ ಮಾಡ್ತಿದ್ರ ಈವನ್ ಗಂಡಾಗಲಿ ಹೆಣ್ಣಾಗ್ಲಿ ಯಾರೇ ಆಗಲಿ ಆವಾಗ ಏನಾಗುತ್ತೆ ನಿಮಗೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ರಿಸಲ್ಟ್ ಕೊಡೋದ್ರಲ್ಲಿ ಅದು ವಿಫಲವಾಗುತ್ತೆ ಒಳ್ಳೆ ಜೀವನ ನಡೆಯುವುದಿಲ್ಲ ಮದುವೆಗೆ ಸಂಬಂಧಪಟ್ಟಂತೆ ಯಾವುದೇ ಸಂಬಂಧಗಳಲ್ಲಿ ಫಿಕ್ಸ್ ಆಗುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಅಂತ ಖಂಡಿತ ಇದ್ದೇ ಇರುತ್ತೆ ಅಥವಾ ಇದು ವಿಚಾರ ಓಕೆನಾ ಹಾಗಾದ್ರೆ ಕೆಲಸಕ್ಕೆ ಸೇರಿಕೊಂಡಾಗ ಅಲ್ವಾ ಎಲ್ಲೋ ಕೆಲಸದಲ್ಲಿದ್ದೀರಾ ಒಂದು ಸಣ್ಣ ಪುಟ್ಟ ಕೆಲಸ ಆದರೂ ಮಾಡ್ಕೊಂಡಿದ್ದೀರಾ ಅದರ ಮುಖಾಂತರ ಏನಾಗುತ್ತೆ ಮದುವೆಗೆ ಸಂಬಂಧಪಟ್ಟ ತೊಂದರೆಗಳು ನಿವಾರಣೆಯಾಗಿ ಮದುವೆ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ಮದುವೆ ಯೋಜನೆಯನ್ನ ನಿಭಾಯಿಸುವಂತದ್ದು ಅದು ನಿಮ್ ನಿಮಗೆ ಬಿಟ್ಟಿರೋ ಈಗ ಮದುವೆ ಜೀವನ ನಿಭಾಯಿಸಬೇಕು ಹೇಗೆ ಇದು ವಿಷಯ ಈಗ ಇಲ್ಲ ಇಲ್ಲೇನಾಗುತ್ತೆ ಮೀನಾ ಲಗ್ನದವರಿಗೆ ಮೀನಲಗ್ನ ಮೀನರಾಶಿಯವರಿಗೆ ಮದುವೆ ಜೀವನದಲ್ಲಿ ವಿಶೇಷ ರೀ ಡಿಸ್ಪ್ಯೂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಜಾಸ್ತಿ ಆಗುತ್ತೆ ನೀವೊಂದು ಮಾತಾಡೋದು ಅವರೊಂದು ಮಾತಾಡೋದು ಅದೇನೋ ಒಂದು ವಿಚಾರವನ್ನು ಇಟ್ಕೊಂಡು ನೀವು ಬಹಳಷ್ಟು ಕನ್ಫ್ಯೂಸ್ಗಳಾಗ್ತೀರ ಬಹಳಷ್ಟು ತೊಂದರೆಗಳೊಳಗಾಗ್ತೀರ ಬಹಳಷ್ಟು ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದರ ಮುಖಾಂತರ ಕೆಲವೊಂದು ಬಾರಿ ಮದುವೆ ಡಿಸ್ಪ್ಯೂಟ್ ಆಗುತ್ತೆ ಮದುವೆ ಕಡ್ದು ಹೋಗುತ್ತೆ ಮುರಿದು ಬೀಳುತ್ತೆ ಒಂದು ವೇಳೆ ಅಂಚ್ಕೊಳ್ಳಿ ನಿಮ್ಮ ಜಾತದಲ್ಲಿ ಸೆವೆಂತ್ ಹೌಸಲ್ಲಿನೇ ರಾಹು ಇದ್ದಾನೆ ಅಂದಾಗ ಮೇ ಬಿ ಸಮಸ್ಯೆ ಜಾಸ್ತಿ ಆಗ್ಬೋದು ಬುಧ ಇದ್ದಾನೆ ಅಂದಾಗ ಸೆವೆಂತ್ ಹೌಸಲ್ಲಿ ರಾಹು ಇದ್ದಾಗ ನಿಮಗೆ ಕೋರ್ಟ್ ಕಚೇರಿಗೆ ಅಲೆ ಅಲೆದಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆತ ದಾಡಿಸ್ತಾನೆ ಅಥವಾ ಸೆವೆಂತ್ ಹೌಸ್ ಅಲ್ಲಿ ಬುಧ ಬಂದ್ಬಿಟ್ಟ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಬಂದು ಕೂಡ ಪ್ರಾಬ್ಲಮ್ ಆಗ್ಬೋದು ಕೆಲವೊಂದು ಬಾರಿ ನಪುಂಸಕತೆ ಬಂದು ಕೂಡ ಪ್ರಾಬ್ಲಮ್ ಆಗ್ಬೋದು ಅಲ್ಲಿ ಶುಕ್ರ ಇದ್ದಾನೆ ಖಂಡಿತ ಎಕ್ಸ್ಟ್ರಾ ಮೆರಿಟಲ್ ಬಂದು ಕೂಡ ಅಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಗುರು ಗುರು ಬಂದ್ಬಿಟ್ಟ ಈಗ ಸೆವೆಂತ್ ಹೌಸ್ ಅಲ್ಲಿ ಗುರು ಇದ್ದಾನೆ ಮೀನ ಲಗ್ನ ರಾಶಿ ಅವಾಗ ನಿಮ್ಮ ಒಂದು ಅಪೇಕ್ಷೆ ಏನು ಉಂಟು ಎಕ್ಸೆಪ್ಟೇಷನ್ ಇಡೋದು ತುಂಬಾ ಜಾಸ್ತಿ ಇರ್ತದೆ ಹೈ ಲೆವೆಲ್ ಅಲ್ಲಿ ಇರ್ತದೆ ಸೊ ಅದು ಯಾವಾಗ ನಿಮಗೆ ಆ ಇಚ್ಛೆಗಳು ಪೂರ್ತಿ ಆಗುದಿಲ್ಲ ಆವಾಗ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗುವಂತ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಶನಿ ಬಂದ್ಬಿಟ್ಟ ಮದುವೆ ಜೀವನದಲ್ಲಿ ಎಲ್ಲೋ ಅಲ್ವಾ ನಿಮ್ಮ ಸೆವೆಂತ್ ಹೌಸ್ ಅಲ್ಲಿ ಶನಿ ಬಂದ್ಬಿಟ್ಟ ಮೀನ ಲಗ್ನ ಮೀನರಾಶಿಯವರಿಗೆ ಮದುವೆ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಒಂದು ನಪುಂಸಕತೆ ಕೂಡ ಬರಬಹುದು ಮತ್ತು ನೀರ ಸ್ವಭಾವ ಇರ್ತದೆ ಅಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನೀವು ಕಷ್ಟಪಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಬಂದೇ ಬರುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಇರ್ತದೆ ಇದನ್ನು ಅರ್ಥ ಮಾಡು ಕೇತು ಬಂದ್ಬಿಟ್ಟ ಮದುವೆ ಜೀವನ ಡಿಸ್ಕನೆಕ್ಟ್ ಆಗ್ಬೋದು ಒಬ್ಬರು ಒಬ್ಬರಿಂದ ಕಂಪ್ಲೀಟ್ ಆಗಿ ದೂರ ಆಗಬಹುದು ಅಂತ ಒಂದು ಇಂಡಿಕೇಶನ್ ಬಂದ್ಬಿಡ್ತೀಗ ಸೊ ಇದೆಲ್ಲ ಒಂದು ಪರಿಸ್ಥಿತಿಯಲ್ಲಿ ಇದ್ದೇ ಇರ್ತದೆ ಕುಜ ಬಂದ್ಬಿಟ್ಟ ವಿನಾಕಾರಣ ಜಗಳ ಅಲ್ವಾ ಆನಂತರ ನಾನೇ ದೊಡ್ದು ನಾನೇ ದೊಡ್ದು ಈ ಪರಿಸ್ಥಿತಿ ಅಲ್ವಾ ಒಂಥರ ನನ್ನ ನ ನನಗೆಲ್ಲ ಗೊತ್ತಿದೆ ನನಗೆ ಏನು ಈ ಪರಿಸ್ಥಿತಿ ಸೂರ್ಯ ಬಂದಾಗ ಕೂಡ ಇದೇ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗುತ್ತೆ ಅಲ್ವಾ ಬೇರೆ ಬೇರೆ ಪ್ಲಾನೆಟ್ಸ್ ಬಂದಾಗ ಬೇರೆ ಬೇರೆ ರೀತಿಯ ಪ್ರಭಾವನ ಅದು ಆ ಸೆವೆಂತ್ ಹೌಸ್ ಮೇಲೆ ಬೀರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಬೇಕು ರೈಟ್ ತಾನೇ ಓಕೆನಾ ಹಾಗಾದರೆ ಹಾಗಾದರೆ ನಾನು ಹೇಳ್ತೀನಿ ಮೀ ಮೀನ ನಮ್ಮ ಮೀನರಾಶಿ ಲಗ್ನದವರು ಮದುವೆ ಜೀವನವನ್ನು ಚೆನ್ನಾಗಿಡು ಏನಪ್ಪ ಮಾಡ್ಬೋದು ನಾನು ಹೇಳ್ತೀನಿ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಸೇವೆಯನ್ನು ಮಾಡಿ ಅಂತ ಹೇಳ್ತೀನಿ ಯಾರೇ ಇರಲಿ ಬೇಕಾದ್ರೆ ಆದ್ರೆ ಹೆಣ್ಣಾದ್ರೂ ಇಬ್ರಲ್ಲಿ ಕೂಡ ಅಲ್ವಾ ನೀವು ಗಂಡಾದ್ರೆ ಹೆಣ್ಣಿನ ಹೆಣ್ಣಿನ ಏನು ಬೇಕೋ ಅದರ ಸೇವೆಯನ್ನು ಕೊಡಿ ಪ್ರೊವೈಡ್ ಮಾಡಿ ಅದನ್ನು ಹೆಣ್ಣಾಗಿದ್ರೆ ಗಂಡಸಿನ ನಿಮ್ಮ ಗಂಡ ಯಾರು ಅವರ ಸೇವೆ ಮಾಡಿ ಅವ್ರಿಗೆ ಏನು ಬೇಕೋ ಅದನ್ನು ಪ್ರೊವೈಡ್ ಮಾಡಿ ಕೊಡಿ ನಾನು ಹೇಳಿದೆ ಅಥವಾ ಈಗ ಏನಾಗುತ್ತೆ ನಿಮಗೆ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ನೋ ಡೌಟ್ ಅಂತ ಹೇಳ್ತೇನೆ ಅಲ್ವಾ ಯಾವಾಗ ನೀವು ಇದನ್ನು ಮಾಡೇ ಇಲ್ಲ ಅಂದಾಗ ಏನಾಗುತ್ತೆ ಮೇ ಬಿ ನಿಮಗೆ ಸಮಸ್ಯೆಗಳ ಆಗಾರದಲ್ಲೇ ಸಿಕ್ಕಾಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಸೇವೆ ಮಾಡಬೇಕಾಗಿರುವಂಥದ್ದು ಅತಿ ಅಗತ್ಯ ಈಗ ಅವ್ರಿಗೆ ಅನಾರೋಗ್ಯದ ಸಮಸ್ಯೆ ಇದೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆ ಲೋನ್ ಕಡೆ ಸಮಸ್ಯೆ ಕ್ರಿಯೇಟ್ ಆಗ್ತೊಂಡ ಆಗ ಕೂಡ ಸೇವೆ ಮಾಡಬೇಕಾದ ತ್ತು ಆನಂತರ ಸ್ವಲ್ಪ ಶಾಂತ ವಾತಾವರಣನ ಮನೆಯಲ್ಲಿ ನೀವು ನೆಲೆಸುವಂತೆ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಡಿಸ್ಪ್ಯೂಟ್ ಆಗಿಯೇ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಲ್ವಾ ಚರ್ಚೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಬರಬಾರದು ಸೈಲೆಂಟ್ ಆಗಿರ್ಬೇಕಾಗುತ್ತೆ ಆನಂತರ ನಿಮ್ಮ ಎದುರಿನ ಪಾರ್ಟಿ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರಿಗೆ ರೆಸ್ಪೆಕ್ಟನ್ನು ಮಾಡಿ ಅಂತ ಹೇಳ್ತೇನೆ ಅವ್ರಿಗೆ ರೆಸ್ಪೆಕ್ಟ್ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಬೇಕಾದ್ರೆ ನೀವು ಚೆಕ್ ಮಾಡಿ ಮೀನರಾಶಿ ಮೀನ ಲಗ್ನದವರ ಮ್ಯಾರಿಡ್ ಲೈಫ್ ಹೇಗಪ್ಪ ಇರುತ್ತೆ ಅಲ್ವಾ ಮ್ಯಾರಿಡ್ ಲೈಫ್ ಹೇಗಿರುತ್ತೆ ಖಂಡಿತ ಡಿಸ್ಟರ್ಬೆನ್ಸ್ ಆಗಿದೆ ಈಗ ಈಗ ಅನ್ಸ್ಕೊಳ್ಳಿ ಮೀನ ಲಗ್ನ ಮೀನರಾಶಿ ಜಾತಕ ಅಲ್ವಾ ನಿಮಗೆ ಶುಕ್ರದೇಶ ನಡೀತಾ ಉಂಟು ಖಂಡಿತ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಶುಕ್ರದೇಶ ನಡೆದ ನಡೆದಂಥ ಮೂಮೆಂಟಲ್ಲಿ ಶುಕ್ರದೇಶ ನಡೆದಂಥ ಮೂವ್ಮೆಂಟಲ್ಲಿ ಎಲ್ಲೊಂದು ಕಡೆ ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ತೊಂದರೆಗಳನ್ನು ಅಡೆತಡೆಗಳನ್ನು ನೀವು ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಸಡನ್ನಾಗಿ ಡಿಸ್ಪ್ಯೂಟ್ ಆಗ್ಬೋದು ಸಡನ್ನಾಗಿ ಪ್ರಾಬ್ಲಮ್ಗಳು ಪ್ರಾಬ್ಲಮಲ್ಲಿ ದುತ್ತಂತ ಎದ್ದು ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಇರುವಂಥ ಅತ್ಯುತ್ತಮವಾದ ಪರಿಹಾರ ಅಂದರೆ ವಿಶೇಷ ರೀತಿಯಲ್ಲಿರುವಂಥದ್ದು ಏನಾಗುತ್ತೆ ನೀವು ನಿಮ್ಮ ಪಾರ್ಟ್ನರ್ಗೆ ಸರೆಂಡರ್ ಆಗಿ ಅವರ ಸೇವೆಯನ್ನು ಮಾಡಿ ಆನಂತರ ನಿಮಗೆ ಈಗ ಪೂಜೆ ಪುರಸ್ಕಾರ ಅದು ಇದು ದೇವಿಯ ಸೇವೆ ಅದೆಲ್ಲ ಓಕೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಎಲ್ಲಿವರೆಗೆ ನೀವು ನಿಮ್ಮ ಅನ್ನ ಅರ್ಥ ಮಾಡಿಕೊಂಡು ಅವರ ಸೇವೆಯನ್ನು ಮಾಡ್ತೀರಾ ಅಥವಾ ಅವ್ರಿಗೆ ಏನಾದರೂ ಸರ್ವಿಸ್ ಪ್ರೊವೈಡ್ ಮಾಡ್ತೀರಾ ನಿಮ್ಮಿಂದಾಗಿ ಆನಂತರ ಅವ್ರ ಜೊತೆ ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡ್ತೀರಾ ಆಗ ಏನಾಗುತ್ತೆ ಅಥವಾ ಅವರ ಯೋಗಕ್ಷೇಮನ ವಿಚಾರ ಮಾಡಿ ಯಾವತ್ತಿದ್ರು ಹೇಗಿದ್ದೀರಾ ನಿಮ್ಮ ಆರೋಗ್ಯ ಹೇಗಿದೆ ಏನಾದ್ರೂ ತೊಂದರೆ ಆಗ್ತಾ ಉಂಟಾ ಅಲ್ವಾ ಏನು ಬೇಕು ನಿಮಗೆ ಅಥವಾ ಈ ರೀತಿಯಾಗಿ ಕೇಳೋಕೆ ಪ್ರಯತ್ನ ಮಾಡಿ ಈಗ ಕೂಡ ಏನಾಗುತ್ತೆ ಎಲ್ಲೊಂದ್ ಕಡೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಬಂದಂತ ಸಮಸ್ಯೆ ನಿವಾರಣೆ ಆಗುತ್ತೆ ಅಥವಾ ಇನ್ನೊಂದು ವಿಚಾರ ಏನು ಉಂಟಂದರೆ ನಿಮ್ಮ ಪಾರ್ಟ್ನರ್ಗೆ ಆ ಆ ದಿನದ ಕಂಪ್ಲೀಟ್ ಲೆಕ್ಕಾಚಾರವನ್ನು ಅವರಿಗೆ ಕೊಡಿ ಅಲ್ವಾ ಇವತ್ತು ಹೀಗಾಯಿತು ಹೀಗಾಯಿತು ಈ ರೀತಿ ಆಯಿತು ಈ ರೀತಿ ಆಯಿತು ಇಷ್ಟು ಹಣ ಖರ್ಚಾಯಿತು ಇಷ್ಟು ಹಣ ಬಂತು ಇಷ್ಟು ಹಣ ಉಳಿದಿದೆ ಎಲ್ಲ ಲೆಕ್ಕಾಚಾರವನ್ನು ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ಶೇರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ಮೂಮೆಂಟ್ ಅಲ್ಲಿ ಕೂಡ ಮ್ಯಾರಿಡ್ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಆ ಡೌಟ್ಸ್ ಎಲ್ಲ ಏನು ನಿಮಗೆ ಬರುವಂಥದ್ದು ಆ ಒಂದು ಸಂಶಯ ಏನು ಅದೆಲ್ಲ ದೂರ ಆಗಲಿ ಸ್ಟಾಳ ಯಾಕಂದ್ರೆ ನೀವು ಅನ್ಯೋ ಅನ್ಯೋನ್ಯವಾಗಿದ್ದೀರಾ ಲೆಕ್ಕಾಚಾರ ಕೊಡ್ತಾ ಇದ್ದೀರಾ ಅಂದರೆ ನಿಮಗೆ ಒಬ್ಬರ ಮೇಲೆ ಒಬ್ಬರಿಗೆ ಭರವಸೆ ಬಂತು ಅಂತ ಅರ್ಥ ಸೊ ಇದನ್ನು ಮಾಡಿದಾಗ ಕೂಡ ಏನಾಗುತ್ತೆ ಮ್ಯಾರಿಡ್ ಲೈಫ್ ಒಳ್ಳೆ ರೀತಿಯಲ್ಲಿ ನಡೆಯುವಂಥ ಯೋಗ ಭಾಗ್ಯ ಖಂಡಿತ ಖಂಡಿತ ಕ್ರಿಯೇಟ್ ಆಗುತ್ತೆ ಆದ್ರೆ ನೆನಪಿಟ್ಕೊಳ್ಳಿ ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಡಿಸ್ಪ್ಯೂಟ್ ಆಗಿಲ್ಲ ಅಂದಾಗ ಅಲ್ಲಿ ಅನಾರೋಗ್ಯದ ಸಮಸ್ಯೆ ಬರುವಂಥ ಸಾಧ್ಯತೆಗಳು ಇರ್ತವೆ ಆ ಮೂಮೆಂಟಲ್ಲಿ ಕೂಡ ನೀವೇನು ಮಾಡಬೇಕಾಗುತ್ತೆ ನೀವು ಅವರ ಸೇವೆಯನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಟ್ರೀಟ್ಮೆಂಟ್ ಕೊಡಿಸ್ ಕೊಡಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಉಂಟು ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಸರ್ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ಸುಜನ್ ಅಂತ ಮಾತಾಡೋದು ಸೊಕೆ ಸುಜನ್ ಅವರ ಯಾರ್ ಬಗ್ಗೆ ತಿಳ್ಕೋಬೇಕು ನಿಮ್ಮ ಹುಟ್ಟಿದ ದಿನಾಂಕ ಓಕೆ ಹುಟ್ಟಿದಲ್ಲಿ ಹುಬ್ಬಳ್ಳಿ ಹುಬ್ಬಳ್ಳಿ ಓಕೆ ಓಕೆ ನಿಮ್ಮ ನಕ್ಷತ್ರ ಉತ್ತರ ಭಾದ್ರ ನಕ್ಷತ್ರ ಮೀನರಾಶಿನ ಹಾಂ ಓಕೆ ಈಗ ಹತ್ತೊಂಬತ್ತು ರನ್ನಿಂಗ್ ಆಗ್ತೊಂಡು ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಓದುವುದಕ್ಕೆ

ಆ ಓದುವ ಸ್ಟಡಿ ಟೇಬಲ್ ಟೇಬಲನ್ನು ಏನು ಮಾಡಿದ್ರೆ ಆದಷ್ಟು ಉತ್ತರಕ್ಕೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಟ್ಕೊಳ್ಳುವಂತೆ ಪ್ರಯತ್ನ ಮಾಡಿ ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡು ಓದ್ಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಖುರ್ಷಿಯನ್ನು ಅದರಲ್ಲಿ ಒಂದು ಯೆಲ್ಲೋ ಕಲರ್ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಕೂತು ಉತ್ತರಕ್ಕೆ ಮುಖ ಮಾಡಿ ಓದ್ಲಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ನಿಮ್ಮ ಸ್ಟಡಿ ಟೇಬಲ್ ಅನ್ನು ಬಹಳ ಕಂಫರ್ಟ್ ಇಟ್ಕೊಳ್ಳಿ ಅಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಒಂದು ಬೇರೆ ಬೇರೆ ವಸ್ತುಗಳು ಇಲ್ಲದಂತೆ ನೋಡ್ಕೊಳ್ಳಿ ನಿಮ್ಮ ಬುಕ್ಸ್ ಬಿಟ್ಟರೆ ಬೇರೆ ಯಾವ್ದು ಕೂಡ ಅಲ್ಲಿ ಇರಬಾರ್ದು ಅಂತ ಇಂಡಿಕೇಶನ್ ಆನಂತರ ಅಲ್ಲಿ ಹತ್ತಿರದಲ್ಲಿ ಮೊಬೈಲ್ ಅನ್ನು ಇಟ್ಕೊಳ್ಳೋದು ತುಂಬಾನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲದು ಮೊಬೈಲ್ ಮೊಬೈಲನ್ನು ಹತ್ತಿರದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಡಿ ಸೈಲೆಂಟ್ ಆಗಿ ಇದ್ಕೊಂಡು ಓದಲಿಕ್ಕೆ ಪ್ರಯತ್ನ ಮಾಡಿ ಸುಜಾನ್ ಮೇ ಬಿ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತರಾ ಜಾಸ್ತಿ ಅಂತ ಹೇಳ್ತೇನೆ ಬಹಳ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಆ ಸ್ವಲ್ಪ ಕೋಲ್ಡ್ ಎಲ್ಲ ಕಡಿಮೆ ಮಾಡ್ಬೇಕಾಗುತ್ತೆ ಶೀತ ಕಫ ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದ್ರ ಬಗ್ಗೆ ಗಮನ ಕೊಡಿ ಶ್ರೀಜಾನವರ ರೈಟ್ ಸೊ ಅಷ್ಟು ಮಾಡಿದ್ರೆ ಓಕೆ ಗೆದ್ದು ಬಿಡ್ತಿರ ಏನು ಸಮಸ್ಯೆ ಇಲ್ಲ ಒಳ್ಳೆ ಜಾತಕ ಎಂಜಾಯ್ ಮಾಡ್ತೀರಾ ಲೈಫ್ ಚೆನ್ನಾಗಿರ್ತದೆ ಒಳ್ಳೆದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ರೈಟ್ ಬಂದ ಮೇಡಮ್ ಅಥವಾ ಮೀನಲಗ್ನದ್ರ ಬಗ್ಗೆ ತಕ್ಕ ಮಟ್ಟಿಗೆ ಗೊತ್ತಾಯ್ತು ನಿಮಗೆ ಅಲ್ವಾ ಅದಕ್ಕೋಸ್ಕರ ಮೀನಲಗ್ನವರಿಗೆ ಅಥವಾ ನೋಡಿ ಇಲ್ಲಿ ಕೆಲವೊಂದು ಬಾರಿ ಏನಾಗುತ್ತೆ ಗೊತ್ತಾ ಮೀನಲಗ್ನ ಮೀನರಾಶಿಯವರಿಗೆ ಈಗ ಮದುವೆಗಿಂತ ಮುಂಚೆನೇ ಒಂದು ಪ್ರೀತಿ ಪ್ರೇಮ ರಿಲೇಷನ್ಶಿಪ್ ಅದು ಬಂದು ಅದು ಕಟ್ಟಾಗಿ ಹೋಗಿರುತ್ತೆ ಅಂಥದ್ದು ಆವಾಗ ಏನಾಗುತ್ತೆ ನಿಮಗೆ ಅದು ಮೊದಲೇ ಆಗಿ ಹೋಗಿರೋದು ಘಟನೆ ಆಗಿ ಹೋಗಿರೋದರಿಂದ ಅಥವಾ ನಿಮಗೆ ಮುಂದಿನ ಜೀವನ ಸುಖಮಯವಾಗಿ ಹೋಗುವಂಥ ಸಾಧ್ಯ ಸಾಧ್ಯ ತೀರಾ ಜಾಸ್ತಿ ಒಂದು ವೇಳೆ ಇಲ್ಲ ಅಂದಾಗ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗಿದೆ ಇನ್ನೊಂದು ವಿಚಾರ ಮೀನ ಮೀನರಾಶಿ ಮೀನ ಲಗ್ನ ಅಲ್ವಾ ಅಂತಲ್ಲ ಎಲ್ಲ ಮೇಷದಿಂದ ಮೀನ ಲಗ್ನ ಮೀನರಾಶಿಯವರಿಗೂ ಕೂಡ ಯಾರಿಗೆ ಡಿವೋರ್ಸ್ ಆಗಿರುತ್ತದೆ ಅವರು ಮದುವೆ ಆಗುವಾಗ ನೀವು ಹೊಸಬರೇ ಬೇಕಂತ ದಯವಿಟ್ಟು ಹಠ ಮಾಡಬೇಡಿ ಅಲ್ವಾ ಹೊಸ ವ್ಯಕ್ತಿನೇ ಮದುವೆ ಆಗಬೇಕು ಅಂತ ಅಲ್ವಾ ಮ್ಯಾರೇಜ್ ಮಾಡುವಾಗ ನೀವು ಯಾವಾಗ ಡಿವೋರ್ಸ್ ಡಿವೋರ್ಸ್ ಆದವರು ಡಿವೋರ್ಸ್ ಆದವರನ್ನೇ ಮ್ಯಾರೇಜ್ ಆಗ್ತಾರೆ ರೈಟ್ ಡಿವೋರ್ಸಿ ಡಿವೋರ್ಸಿಯನ್ನೇ ಮ್ಯಾರೇಜ್ ಆಗ್ತಾರೆ ಅಂದಾಗ ಮೇ ಬಿ ಅದು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಒಂದು ವೇಳೆ ಡಿವೋರ್ಸ್ ಆದಂತ ವ್ಯಕ್ತಿ ಹೊಸ ವ್ಯಕ್ತಿಯನ್ನ ಮ್ಯಾರೇಜ್ ಆದಾಗ ಮೇ ಬಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ರೈಟ್ ಇದು ನಾನು ನೋಡಿರುವಂಥದ್ದು ಸ್ಟಡಿ ಮಾಡಿರುವ ಅದಕ್ಕೋಸ್ಕರ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಎಲ್ಲೊಂದ್ ಕಡೆ ಪ್ಲಸ್ ಮತ್ತೆ ಮೈನಸ್ ಇಸಿಗಲ್ ಟು ಮೈನಸ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಲ್ಲಿ ಜೀವ್ರಾಗ ಗೊತ್ತಿರ್ಬೇಕು ನಿಮಗೆ ರೈಟಾ ರೈಟ್ ಅದಕ್ಕೋಸ್ಕರ ಯಾರೆಲ್ಲ ಡಿವೋರ್ಸ್ ಆಗಿದ್ದಾರೆ ಅಥವಾ ಡಿವೋರ್ಸಿ ಆದಂತಹ ವ್ಯಕ್ತಿಯನ್ನೇ ಹುಡುಕಿ ಮದುವೆ ಮಾಡಿದಾಗ ಅಥವಾ ಅಂತಹ ಸ್ತ್ರೀಯನ್ನೇ ಹುಡುಕಿ ಮದುವೆ ಮಾಡಿದಾಗ ಮೇ ಬಿ ನಿಮ್ಮ ಜೀವನದಲ್ಲಿ ಪ್ಲಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ರೀತಿಯಲ್ಲೂ ಸುಖ ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ನನ್ನ ಲೆಕ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಯಾಕಂದರೆ ಇಷ್ಟವರೆಗೆ ಕೂಡ ನಾನು ಸ್ಟಡಿ ಮಾಡಿದ ಪ್ರಕಾರ ಯಾರೆಲ್ಲ ಡಿವೋರ್ಸಿ ಡಿವೋರ್ಸಿಯೇ ಮ್ಯಾರೇಜ್ ಆಗಿದ್ದಾರೆ ಅವರು ಬಹಳ ಒಳ್ಳೆಯ ಜೀವನವನ್ನು ಇದುವರೆಗೂ ಕೂಡ ಅನುಭವಿಸ್ತಾ ಇದ್ದಾರೆ ಬಹಳ ಚೆನ್ನಾಗಿದ್ದಾರೆ ರೈಟ್ ತಾನೇ ಗೊತ್ತಾಗ ಒಂದು ಸೊ ಮೀನ ಲಗ್ನದವರು ಕೂಡ ಇದೇ ಸಜೆಷನ್ ಕೊಡ್ತೀನಿ ವೇಳೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಯಿತು ಕೋರ್ಟ್ ಕಚೇರಿಗೆ ಹೋಗಿ ಸಮಸ್ಯೆ ಕ್ರಿಯೇಟ್ ಆಯಿತು ಈ ಮೂಮೆಂಟ್ ಅಲ್ಲಿ ಏನಾಗಬಹುದು ಎಲ್ಲೊಂದ್ ಕಡೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಯ್ತು ಡಿವೋರ್ಸ್ ಆಯ್ತು ಡಿವೋರ್ಸ್ ಅನ್ನು ಹುಡುಕಿ ನೆಕ್ಸ್ಟ್ ಮ್ಯಾರೇಜ್ ಮಾಡಿ ಅಂತ ಹೇಳ್ತೇನೆ ಆವಾಗ ಮೇ ಬಿ ನಿಮ್ಮ ಮ್ಯಾರಿಡ್ ಲೈಫ್ ಗೆ ಸಂಬಂಧಪಟ್ಟಂತ ಒಂದಷ್ಟು ತೊಂದರೆಗಳು ನಿವಾರಣೆ ಆಗಿ ಒಂದು ಸುಖ ಜೀವನವನ್ನು ನಡೆಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಯಾರ್ ಬೇಕಾದ ಇದನ್ನು ಫಾಲೋ ಮಾಡಬಹುದು ಅಂತ ಹೇಳ್ತೇನೆ ಓಕೆ ನಾವು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಅದೇ ರೀತಿ ಮೀನ ಲಗ್ನಕ್ಕೆ ಈಗ ಮದುವೆ ಜನ ಯಾವಾಗ ಹೆಚ್ಚಾಗಿ ಸ್ಪಾಯ್ಲ್ ಆಗುತ್ತೆ ಯಾವಾಗ ನಿಮ್ಮ ಜಾತಕದಲ್ಲಿ ಸೆವೆಂತ್ ಹೌಸ್ ಅಲ್ಲಿ ಶನಿ ಅಥವಾ ರಾಹುಲ್ ಬಂದಾಗ ರೈಟ್ ಶನಿ ಮತ್ತೆ ರಾಹು ಬಂದಾಗ ಮದುವೆ ಜೀವನ ಬಹಳಷ್ಟು ಕಠಿಣ ಆಗುತ್ತೆ ಬಹಳಷ್ಟು ತೊಂದರೆ ಕ್ರಿಯೇಟ್ ಆಗುತ್ತೆ ಮೇ ಬಿ ಅದು ಡಿವೋರ್ಸ್ಗೆ ಹೋಗುತ್ತೆ ಅಥವಾ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಅವರು ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದೇ 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 ಸೂರ್ಯ ಬಂದಾಗ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸೂರ್ಯ ಬಂದಾಗ ಡಿಸ್ಪ್ಯೂಟ್ ಕೂಡ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಯಾವಾಗ ಸೂರ್ಯ ಬಂದು ಸೇರ್ಕೊಂಡ್ಬಿಟ್ಟ ಅದೇ ನಿಮ್ಮ ಸೆವೆನ್ ತೌಸಂಡ್ ಶುಕ್ರ ಬಂದ್ಬಿಟ್ಟ ಮತ್ತೆ ಕೇಳುವುದೇ ಬೇಡ ಬಹಳಷ್ಟು ಸಮಸ್ಯೆಗಳನ್ನ ಆತ ಕ್ರಿಯೇಟ್ ಮಾಡ್ತಾನೆ ನೀಚ ಫಲವನ್ನು ಕೊಡ್ತಾನೆ ಯಾರ ಜೊತೆ ಮದುವೆ ಆಗಿದ್ರೆ ಅವರಿಂದ ನೀಚತನವನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯ ಅಥವಾ ಅವರ ಕುಟುಂಬ ವರ ಜೊತೆಗೆ ನೀಚತನವನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಯಾವಾಗಲೂ ಕೂಡ ಇರಿಟೇಷನ್ ಕಿರ್ಕಿರ್ ಕಿರಿಕಿರಿ ಏನೋ ಒಂದು ಶುಶ್ತಾನ ಇರ್ತಾರೆ ಈ ಪರಿಸ್ಥಿತಿಯನ್ನ ನಾವು ಎದುರಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳಿದ್ರೆ ಆಗ ಈಗ ಪರಿಹಾರ ಎಲ್ಲ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಹಾಗಾದ್ರೆ ನಿಮಗೆ ಗೊತ್ತಾಯ್ತು ಈಗ ಮೇಷ ಲಗ್ನದಿಂದ ಹಿಡಿದು ಮೀನ ಲಗ್ನದವರಿಗೆ ಮೇಷ ರಾಶಿಯಿಂದ ಹಿಡಿದು ಮೀನ ರಾಶಿಯವರಿಗೆ ಮೀನರಾಶಿಯವರಿಗೆ ಮದುವೆ ಜೀವನ ಹೇಗಪ್ಪ ಇರ್ತದೆ ತಕ್ಕ ಮಟ್ಟಿಗೆ ನಿಮ್ಮ ಮುಂದೆ ಅದರ ಒಂದು ವಿಚಾರವನ್ನು ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಇದಲ್ಲದೆ ಇದಕ್ಕಿಂತ ಬೇರೆ ಬೇರೆ ರೀತಿಯ ರಿಸಲ್ಟ್ ಅಂತೂ ಖಂಡಿತ ಇದ್ದೇ ಇರದೆ ಇಲ್ಲ ಅಂತೇನಿಲ್ಲ ಅಲ್ವಾ ಈಗ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ನಿಮ್ಮ ಮೀನ ಲಗ್ನ ಜಾತಕ ಅಂತ ಇಟ್ಕೊಳ್ಳಿ ಓಕೆನಾ ಈಗ ನಿಮ್ಮ ಟ್ವೆಲ್ತ್ ಹೌಸ್ ಅಲ್ಲಿ ಗುರು ಬಂದ್ಬಿಟ್ಟ ಶುಕ್ರ ಬಂದ್ಬಿಟ್ಟ ಬುಧ ಬಂದ್ಬಿಟ್ಟ ಅಥವಾ ಲಗ್ನದಲ್ಲಿ ಬುಧ ಬಂದ್ಬಿಟ್ಟ ಗುರು ಬಂದ್ಬಿಟ್ಟ ಶುಕ್ರ ಬಂದ್ಬಿಟ್ಟ ಮೇ ಬಿ ಅಲ್ವಾ ಈಗ ನೀವು ನೀವು ಈ ಜಾತಕದವರು ಮೀನರಾಶಿ ಮೀನ ಲಗ್ನವರು ಇದ್ದೀರಿ ಅಂತ ಇಟ್ಕೊಂಡು ಆವಾಗ ನಿಮಗೆ ಅದು ತೊಂದರೆನೇ ಕ್ರಿಯೇಟ್ ಮಾಡಲ್ಲ ಆವಾಗ ಎಲ್ಲ ರೀತಿಯಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅದೇನು ಸಮಸ್ಯೆ ಅಂತೂ ಅಂಥದ್ದೇನು ಖಂಡಿತ ಕ್ರಿಯೇಟ್ ಮಾಡಲ್ಲ ಸೊ ಈ ವಿಚಾರಗಳು ಕೂಡ ಇರ್ತವೆ ಕೆಲವೊಮ್ಮೆ ಏನಾಗುತ್ತೆ ನಾವು ಮನೆಯಿಂದ ದೂರ ಹೋದಾಗ ಒಂದು ಬೇರೆ ರಿಸಲ್ಟ್ ಬರುತ್ತೆ ಮನೆ ಹತ್ತಿರ ಇದ್ದಾಗ ಬೇರೆ ರಿಸಲ್ಟ್ ಬರ್ತದೆ ಈ ಪರಿಸ್ಥಿತಿ ಎಲ್ಲ ಖಂಡಿತ ಇದ್ದೇ ಇರ್ತದೆ ಅದರ ಜೊತೆಗೆ ಏನಾಗುತ್ತೆ ನಿಮ್ಮ ಜಾತಕದಲ್ಲಿ ಶುಕ್ರ ಮಹಾರಾಜ ಎಲ್ಲಿದ್ದಾನೆ ನೋಡಿ ಜಾತಕ ಶುಕ್ರ ಅಲ್ಲಿನೇ ನೀವು ಸುಖವನ್ನು ಅನುಭವಿಸ್ತೀರ ಅಂತ ಈಗ ಶುಕ್ರ ಮಹಾರಾಜ ಹನ್ನೆರಡನೇ ಮನೆಯಲ್ಲಿ ಇದ್ದಾರೆ ಅಂದಾಗ ವಿದೇಶಕ್ಕೆ ಹೋದಾಗ ಒಳ್ಳೆ ಜೀವನವನ್ನು ಅನುಭವಿಸುತ್ತಾರೆ ಲಕ್ಸುರಿ ಅನ್ನು ಅನುಭವಿಸುತ್ತಾರೆ ಹಣಕಾಸು ಅಲ್ಲಿಂದ ಪಾಲಿಗೆ ಸ್ಟಾರ್ಟ್ ಆಗುತ್ತೆ ಎಲ್ಲವೂ ಕೂಡ ಇರ್ತದೆ ಅದೇ ಶುಕ್ರ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ನೀವು ಊರಲ್ಲಿ ಕೆಲಸ ಮಾಡ್ತಾ ಇದ್ರೆ ಮೇ ಬಿ ನಿಮ್ಗೆ ಅದು ಬಹಳ ಕಠಿಣ ಆಗ್ಬೋದು ತೊಂದರೆಗಳ ತೊಂದರೆಗಳಾಗ್ತೀರಾ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಬಾರಿ ಬಾರಿಗೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನುಭವಿಸ್ತಾರೆ ಹಾಸ್ಪಿಟಲ್ಗೆ ಹಣ ಹಾಕಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಲ್ವಾ ಅದೇ ಶುಕ್ರ ಹನ್ನೆರಡನೇ ಮನೆಯಲ್ಲಿ ದೂರ ದೂರ ಹೋಗಿ ಕೆಲಸ ಮಾಡಿದಾಗ ಮೇ ಬಿ ಸ್ವಲ್ಪ ಮಟ್ಟಿಗಾದರೂ ರಿಲೀಫ್ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈ ರೀತಿಯಾಗಿ ಜಾತಕವನ್ನು ನಾವು ಕನ್ಸಿಡರ್ ಮಾಡಬೇಕಾದಂತಹ ಅನಿವಾರ್ಯತೆ ನಮ್ಮ ಖಂಡಿತ ಜಾತಕ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ನಿಮ್ಗೆ ಎಲ್ಲಾ ರೀತಿಯಲ್ಲಿ ಕೂಡ ಅಲ್ಲ ಅದರಲ್ಲಿ ಅದರಲ್ಲಿ ಕೂಡ ಎನ್ಸ್ಕೊಳ್ಬೇಕು ಈಗ ಎನ್ಸ್ಕೊಳ್ಳಿ ಮೀನ ಲಗ್ನ ಜಾತಕ ರೈಟ್ ಆನ್ ತರ್ಟಿ ಟು ತರ್ಟಿನ್ ಸಾರಿ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸೀರೀಸ್ ನಡೀತಾ ಅಂತ ಇಟ್ಕೊಳ್ ಇಟ್ಕೊಳ್ಳೋಣ ಓಕೆನಾ ಟ್ವೆಂಟಿ ಟ್ವೆಂಟಿ ಟು ನೈನ್ ರಾಶಿ ಮೀನ ಲಗ್ನ ಜಾತಕ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಸ್ರೆ ನಾನು ಹೇಳಿದ್ದೀನಿ ನೀವು ಮನೆಯಿಂದ ದೂರ ಹೋಗ್ತೀರಾ ರೈಟ್ ನೀವು ಮನೆಯಿಂದ ದೂರ ಹೋಗ್ತೀರಾ ಕೆಲಸಕ್ಕೆ ಬೇಕಾಗಿ ದೂರ ಹೋಗ್ತೀರಾ ಕೆಲಸದ ಬೇಟೆಗೆ ಬೇಕಾಗಿ ದೂರ ಹೋಗ್ತೀರಾ ಟ್ರಾವೆಲಿಂಗ್ ಮಾಡ್ತೀರಾ ಇದನ್ನು ನೀವು ಮಾಡಲೇಬೇಕು ಅಂತ ಅಲ್ವಾ ಮನೆಯಿಂದ ದೂರ ಹೋಗಲೇಬೇಕು ಅಂತ ಒಂದು ಇಂಡಿಕೇಶನ್ ಅಂತ ಹಂಡ್ರೆಡ್ ಪರ್ಸೆಂಟ್ ಉಂಟು ನೀವು ಹೋಗಿಯೇ ಹೋಗ್ತೀರಾ ಕೆಲವರೆಲ್ಲ ಹೈಯರ್ ಎಜುಕೇಷನ್ ಮಾಡ್ಬೋದು ಪರವಾಗಿಲ್ಲ ಅದನ್ನು ಮಾಡಿದ್ರು ಕೂಡ ಆದರೂ ಅದರಲ್ಲಿ ಮತ್ತೊಂದು ರಿಸಲ್ಟ್ ಅಂದರೆ ಸ್ವಲ್ಪ ಎಲ್ಲೊಂದು ಕಡೆ ರಿಲೇಷನ್ಶಿಪ್ಗೆ ಒಳಗಾಗುವಂಥದ್ದು ಅಲ್ವಾ ಯಾರು ಯಾರು ರಿಲೇಷನ್ಶಿಪ್ಪಲ್ಲಿ ಬಟ್ ಆ ರಿಲೇಷನ್ಶಿಪ್ ಇದ್ದರೂ ಕೂಡ ಅದು ತುಂಬ ಪ್ರಯೋಜನಕ್ಕೆ ಅಂತೂ ಬರೋದಿಲ್ಲ ಯಾರ ಜೊತೆ ರಿಲೇಷನ್ಶಿಪ್ ಮಾಡ್ತೀರಾ ಅವರು ವಿಶೇಷ ಕೋಪಿಸ್ಟನಾಗಿರ್ತಾರೆ ಅವರು ತುಂಬಾನೇ ಕೋಪ ಮಾಡ್ಕೊಳ್ತಾರೆ ಅವರು ನಿಮ್ಮನ್ನು ಜಗಳ ಮಾಡಲಿಕ್ಕೆ ಶುರು ಮಾಡ್ತಾರೆ ಅವ್ರು ನಿಮ್ಮನ್ನ ಕಂಟ್ರೋಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ಮೂಮೆಂಟಲ್ಲಿ ಅಲ್ಲಿ ನೀವ್ ಏನ್ ಮಾಡಿದ್ರೆ ಡಿಪ್ರೆಷನ್ಗಳಾಗುತ್ತೀರ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈ ಪರಿಸ್ಥಿತಿ ಉಂಟಾಗುತ್ತೆ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರಿಸಲ್ಲಿ ಮೀನ ಲಗ್ನ ಮೀನರಾಶಿ ಜಾತಕದವರಿಗೆ ಬೇಕಾದ್ರೆ ಹೌದಾ ಅಲ್ವಾ ಅಂತ ಟ್ರೈ ಮಾಡಿ ನೋಡಿ ನಿಮಗೆ ಕ್ಲಿಯರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಮನೆ ಬಿಟ್ಟು ದೂರ ಅಂತೂ ಹೋಗಿಯೇ ಹೋಗಿರ್ತೀರ ನೀವು ರೈಟ್ ಮನೆಯಿಂದ ದೂರ ಕೆಲಸಕ್ಕೆ ಬೇಕಾಗಿ ದೂರ ಎಲ್ಲಾದರೂ ಕೂಡ ಟ್ರಾವೆಲಿಂಗ್ ಮಾಡಿಯೇ ಮಾಡಿರ್ತೀರ ಯಾವುದು ಕೂಡ ಒಂದು ನೋಡಿ ಅಲ್ಲಿ ಏನಾಗುತ್ತೆ ಇಪ್ಪತ್ತರಿಂದ ಏಜ್ ಅಲ್ಲಿ ಯಾವ್ದು ಕೂಡ ನಿಮಗೆ ಸ್ಟೆಬಲ್ ಆಗಿ ಯಾವುದು ಕೂಡ ಮುಂದುವರೆದಿಲ್ಲ ಎಲ್ಲವೂ ಕೂಡ ಅನ್ಸ್ಟೇಬಲ್ ಆಗಿರ್ತದೆ ಜೊತೆಗೆ ಸಣ್ಣ ಮಟ್ಟಿಗೆ ಕೆಲಸ ಸಿಗ್ತದೆ ದೊಡ್ಡ ಮಟ್ಟಿಗೆ ಕೆಲಸ ಸಿಗುತ್ತೆ ಅನ್ನುವುದು ಸ್ವಲ್ಪ ಕನಸಿನ ಮಾತಾಗಿರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದೇ ರೀತಿ ಮೀನರಾಶಿ ಮೀನಲಗ್ನ ಜಾತಕ ತರ್ಟಿ ಟು ತರ್ಟಿ ನೈನ್ ಎ ಸಿರೀಸ್ ಈಗ ರನ್ನಿಂಗ್ ಆಗ್ತಾ ಉಂಟು ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸಿರೀಸ್ ನಿಮಗೆ ರನ್ನಿಂಗ್ ಆಗ್ತಾ ಉಂಟು ಅಂತ ಇಟ್ಕೊಳ್ಳೋಣ ಈ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಮದುವೆ ಆಗದವರಿಗೆ ಮದುವೆ ಅಂತೂ ಖಂಡಿತ ಆಗಬಹುದು ಬಟ್ ಮದುವೆ ಜೀವನದಲ್ಲಿ ಸಮಸ್ಯೆ ಕೂಡ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಅದನ್ನು ನೋಡ್ಕೊಳ್ಬೇಕು ಬಟ್ ಅಲ್ಲಿ ಮುಖ್ಯವಾಗಿ ಏನ ಏನಿರ್ತದೆ ಅಂದರೆ ತರ್ಟಿ ಟು ತರ್ಟಿ ನೈನ್ ಎ ಸಿರೀ ಅಲ್ಲಿ ನೀವು ಬಹಳ ವಿಶೇಷ ರೀತಿಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ಮುಂದುವರಿತೀವಿ ಒಳ್ಳೆ ಕೆಲಸವನ್ನು ಒಂದು ಒಳ್ಳೆ ಕೆಲಸದಲ್ಲಿ ಹೋಗ್ತೀರಾ ಒಂದೊಳ್ಳೆ ಕೆಲಸ ನಿಮ್ಮ ಪಾಲಿಗೆ ಆಗುತ್ತೆ ಆ ಕೆಲಸದಲ್ಲಿ ನಿಮಗೆ ಪರಿವರ್ತನೆ ಬರುತ್ತೆ ತಂದೆಯ ಸಪೋರ್ಟ್ ಸಿಗುತ್ತೆ ನಿಮಗೆ ತಂದೆಯಿಂದಾಗಿ ಕೆಲಸ ಆಗುತ್ತೆ ಅಥವಾ ತಂದೆ ಏನು ಕೆಲಸ ಮಾಡಿ ಅದನ್ನೇ ನೀವು ಮುಂದುವರಿಸಿಕೊಂಡು ಹೋಗಬಹುದು ಈ ಪರಿಸ್ಥಿತಿ ಕೂಡ ಅಲ್ಲಿ ಕ್ರಿಯೇಟ್ ಆಗುತ್ತೆ ಬಟ್ ಅದರ ಜೊತೆ ಜೊತೆಗೆ ಮ್ಯಾರಿಡ್ ಲೈಫ್ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ನೀವು ಅನುಭವಿಸಬೇಕಾದ್ರೆ ಇದೆ ಬಟ್ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸೀರೀಸ್ ಏನು ನಮ್ಮ ಮೀನರಾಶಿ ಮೀನಲ್ಲವರಿಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮೇಜರ್ ಆದ ಒಂದು ರಿಸಲ್ಟ್ ಅನ್ನು ತಂದುಕೊಡುವುದರಿಂದ ಯಾರಿಗೆಲ್ಲ ಕೆಲಸದಲ್ಲಿ ಪ್ರಾಬ್ಲಮ್ ಇದೆ ಮೀನರಾಶಿ ಮೀನ ಲಗ್ನದವರಿಗೆ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಅವರ ಕಾರ್ಯಕ್ಷೇತ್ರ ಅದು ಸೆಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟದಲ್ಲಿ ಹೋಗುವಂಥದ್ದು ಒಳ್ಳೆ ಕೆಲಸದಲ್ಲಿ ಹೋಗುವಂಥದ್ದು ವಿದೇಶ ಪ್ರಯಾಣ ಮಾಡುವಂಥದ್ದು ಕೆಲವರಿಗೆಲ್ಲ ಗೌರ್ಮೆಂಟ್ ಜಾಬ್ ಬೇಕು ಗೌರ್ಮೆಂಟ್ ಜಾಬ್ಗೆ ಸೇರಿಕೊಳ್ಳುವಂಥದ್ದು ಆನಂತರ ಯಾರಿಗೆಲ್ಲ ಪ್ರೊಮೋಷನ್ ಬೇಕು ಯಾರಿಗೆಲ್ಲ ಟ್ರಾನ್ಸ್ಫರ್ ಬೇಕು ಯಾರಿಗೆಲ್ಲ ಇನ್ಕ್ರಿಮೆಂಟ್ ಬೇಕು ಇದೆಲ್ಲ ಆಗುವಂಥದ್ದು ತರ್ಟಿ ಟು ತರ್ಟಿ ನೈನ್ ಏಜ್ ಸೀರೀಸಲ್ಲೇ ಈ ಘಟನೆಗಳು ಘಟಿಸಲಿಕ್ಕೆ ಶುರುವಾಗ್ತವೆ ನೀವು ಕಲ್ತಂಥ ವಿದ್ಯೆ ಏನುಂಟು ನೀವು ಮಾಡಿದಂಥ ಹೈಯರ್ ಎಜುಕೇಷನ್ ಉಂಟು ಈ ಸಮಯದಲ್ಲಿ ಕೆಲಸ ಮಾಡುತ್ತೆ ಹೈಯರ್ ಎಜುಕೇಷನ್ ಮಾಡಿದಿರಿ ಒಳ್ಳೆ ಪ್ರೊಫೆಷನ್ ಸಿಗುತ್ತೆ ಒಳ್ಳೆ ಪ್ರೊಫೆಷನ್ ಹೋಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅದೇ ಇದೇ ಸಂದರ್ಭದಲ್ಲಿ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ತದೆ ತಂದೆಯ ಆರೋಗ್ಯದಲ್ಲಿ ಮೇಜರ್ ತೊಂದರೆಗಳು ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರುತ್ತವೆ ಇದರ ಮಟ್ಟಿಗೆ ಗಮನ ಕೊಡಬೇಕು ಮ್ಯಾರಿಡ್ ಲೈಫ್ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಆಗುವಂತದ್ದು ಅದರ ಮಟ್ಟಿಗೆ ಕೂಡ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಹಂಡ್ರೆಡ್ ಪರ್ಸೆಂಟ್ ಉಂಟು ಅಂತ ಹೇಳ್ತೇನೆ ಸೊ ನೋಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಬಹಳ ಚೆನ್ನಾಗಿ ಅವಾಗ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈ ಪರಿಸ್ಥಿತಿಯಲ್ಲಿ ಇಂಥದ್ದುಂಟಪ್ಪ ದುಂಟಪ್ಪ ನಾವು ಏನಾದರೂ ಮಾಡ್ಕೊಳ್ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ ರೈಟ್ ಓಕೆ ಇದು ರಿಸಲ್ಟ್ ಅಂತ ಹೇಳ್ತೇನೆ ಅಲ್ವಾ ಮೀನ ರಾಶಿ ಮೀನ ಲಗ್ನದವರು ಇದು ಒಂದು ವೇಳೆ ನಾನು ಹೇಳಿದ ಪ್ರಡಿಕ್ಷನ್ ಇಲ್ಲ ಅಂತ ಇದ್ದಾಗ ನನಗೆ ಮೆಸೇಜ್ ಮಾಡಿ ತೋರಿಸಿ ಸರ್ ನೀವು ಹೇಳಿದ್ದು ಇರಲಿಲ್ಲ ನಂದು ಮೀನರಾಶಿ ಮೀನ ಲಗ್ನ ಜಾತಕ ಬಟ್ ನೀವು ಹೇಳಿದ ತರ್ಟಿ ಟು ತರ್ಟಿ ನನ್ನ ಏಜ್ ಈ ಪ್ರಿಡಿಕ್ಷನ್ ಅಂತ ಹೇಳಿದ್ರೆ ಅದು ನನಗೆ ಇಲ್ಲ ಅಂತ ದಯವಿಟ್ಟು ಯಾರಾದ್ರೂ ಮೆಸೇಜ್ ಮಾಡಿ ಒಂದು ವೇಳೆ ನಿಮಗೆ ಇಲ್ಲ ಅಂತ ಆದಾಗ ರೈಟ್ ತಾನೇ ನಾನು ಅದಕ್ಕೆ ಆನ್ಸರ್ ಮಾಡೋ ಕೆಲಸ ಮಾಡಬಲ್ಲೆ ಆನಂತರ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಕೂಡ ಪ್ರಿಡಿಕ್ಷನ್ ಮಾಡಿದೆ ನಿಮಗೆ ಮೀನರಾಶಿ ಮೀನಲಗ್ನದವರಿಗೆ ಮನೆ ಬಿಟ್ಟು ದೂರ ಹೋಗ್ತೀರಾ ಮನೆಯಿಂದ ದೂರ ಹೋಗ್ತೀರಾ ರಿಲೇಷನ್ಶಿಪ್ ಬರುತ್ತೆ ಬಟ್ ಅದು ಕಟ್ ಆಗುತ್ತೆ ನಿಮಗೆ ಯಾಕೆ ಯಾಕಂದ್ರೆ ಬಂದವರಿಗೆ ಅಹಂ ಜಾಸ್ತಿ ಇರ್ತದೆ ನಾನು ಹೇಳಿದಾಗೆ ಕೇಳಬೇಕೇನೋ ಅಹಂ ತುಂಬಾ ಜಾಸ್ತಿ ಇಮೋಷ್ನಲ್ಲಿ ಟಚ್ ಆಗಿರ್ತಾರೆ ಬಟ್ ಹಮ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಅದರ ಮುಖಾಂತರ ನಿಮ್ಮ ರಿಲೇಷನ್ಶಿಪ್ ಕಟ್ಟಾಗುತ್ತೆ ಸಣ್ಣ ಮಟ್ಟಿಗೆ ಕೆಲಸ ಇರ್ತದೆ ದೊಡ್ಡ ಮಟ್ಟಿಗೆ ಕೆಲಸ ಇರುವುದಿಲ್ಲ ಸಣ್ಣ ಮಟ್ಟಿಗೆ ಏನಾದರೂ ಮಾಡ್ಕೊಂಡು ಹೋಗಬೇಕಾದ ಅನಿವಾರ್ಯತೆ ಉಂಟು ತಾಯಿಯ ಸಪೋರ್ಟನ್ನು ಪಡ್ಕೊಳ್ಬೇಕಾಗುತ್ತೆ ಅಥ್ವ ಇದೆಲ್ಲ ವಿಚಾರಗಳು ಇರ್ತವೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸೀರೀಸಲ್ಲಿನರರಾಶಿ ಮೀನ ಲಗ್ನದವರಿಗೆ ಸಂಬಂಧಪಟ್ಟಂತೆ ಅರ್ಥ ಆಯ್ತು ಅಂದಿಟ್ಕೊಳ್ತೀನಪ್ಪ ಬಹಳ ಚೆನ್ನಾಗಿದೆಲ್ಲ ವರ್ಕ್ ಆಗುವಂಥದ್ದು ಎಲ್ಲ ರೀತಿಲ್ಲ ಬೇರೆ ಬೇರೆ ನೀವು ನೋಡಿ ಈಗ ಏನಾಗುತ್ತೆ ನಲ್ವತ್ತರಿಂದ ನಲವತ್ತೊಂಬತ್ತು ಐವತ್ತರಿಂದ ಐವತ್ತೊಂಬತ್ತು ಬೇರೆ ಬೇರೆ ರಿಸಲ್ಟ್ ಬರುತ್ತೆ ಅಲ್ವ ಒಂದೇ ರೀತಿ ಅಂತೂ ಇರುವುದಿಲ್ಲ ಯಾವತ್ತೂ ಕೂಡ ಆನಂತರ ಏಜ್ ನಡೀತಾ ಹೋದಾಗ ಈಗ ತರ್ಟಿ ತ್ರೀ ತರ್ಟಿ ಫೋರ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಈ ಮೂಮೆಂಟ್ ಅಲ್ಲಿ ಕೂಡ ಬೇರೆ ಬೇರೆ ರೀತಿಯ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ಜಾತಕದವರು ಕೂಡ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ಇನ್ನು ದಶಾಭಕ್ತಿ ನಡೆಯುವಾಗ ಮತ್ತೆ ಬೇರೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಶುರುವಾಗುತ್ತೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ರೈಟ್ ಓಕೆ ಮೇಷಿಂದ ಮೇಷರಾಶಿಯಿಂದ ಮತ್ತೆ ಮೇಷ ಮೇಷರಾಶಿಯಿಂದ ಮೀನರಾಶಿ ಆನಂತರ ಲಗ್ನದಿಂದ ಮೀನ ಲಗ್ನದವರಿಗೆ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂಥ ವಿಚಾರಗಳು ಸ್ವಲ್ಪ ಸ್ವಲ್ಪ ಮಾತಾಡಿದ್ದೇನೆ ಬಹಳ ಡೆಪ್ತ್ ಸಬ್ಜೆಕ್ಟ್ ಅದು ತುಂಬ ಸುಲಭ ಅಲ್ಲ ಯಾವಾಗ ಮ್ಯಾರೇಜ್ ಆಗುತ್ತೆ ಯಾವ ರೀತಿ ಹುಡುಗ ಬರ್ಬೋದು ಹುಡುಗಿ ಬರ್ಬೋದು ಎಲ್ಲಿಂದ ಬರ್ಬೋದು ತೊ ಇದೆಲ್ಲ ಮ್ಯಾಟ್ರ್ ಇರ್ತದೆ ಅದು ವಿಷಯ ಬೇರೆ ಪರ್ಸನಲ್ ಜಾತಕವನ್ನು ನೋಡಿಕೊಂಡಾಗ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ನಿಮಗೆ ಕೆಲವು ಪರಿಹಾರಗಳನ್ನು ಹೇಳಿದ್ದೇನೆ ಬಟ್ ಮ್ಯಾರೇಜ್ ಹೇಗೆ ಆಗುತ್ತೆ ಅದನ್ನು ಕೂಡ ಹೇಳಿದ್ದೇನೆ ದಯವಿಟ್ಟು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಓಕೆನಾ ರೈಟ್ ಈಗ ನಾವು ನಾವೇನು ಮಾಡೋಣ ಸ್ವಲ್ಪ ವಾಸ್ತುವಿನಲ್ಲಿ ಬಣ್ಣಗಳ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ಬಣ್ಣಗಳು ಯಾವ ರೀತಿಯಾದ ಇಂಪ್ಯಾಕ್ಟನ್ನು ನಮ್ಮ ಬಾಳಿಗೆ ಕೊಡಲಿಕ್ಕೆ ಶುರು ಮಾಡ್ತಾರೆ ರೈಟಾ ಈ ವಾಸ್ತು ಅಂತ ಏನಿರ್ತದೆ ಅಥವಾ ನಮ್ಮ ಶರೀರ ಅಂತ ಏನಿರ್ತದೆ ಇದೆಲ್ಲವೂ ಕೂಡ ಪಂಚತತ್ವಗಳ ಮುಖಾಂತರನೇ ನಡೆಯುವಂಥದ್ದು ಎಲ್ಲವೂ ಕೂಡ ಪಂಚತತ್ವಗಳಿಗೇನೆ ಡಿಪೆಂಡ್ ಆಗಿರುವಂಥದ್ದು ಶರೀರದಲ್ಲಿ ಯಾವುದೇ ಒಂದು ತತ್ವ ಅದರಲ್ಲಿ ಯಾವುದೆಲ್ಲ ತತ್ವ ಇರ್ತದೆ ಜಲತತ್ವ ವಾಯು ತತ್ವ ಅಗ್ನಿತತ್ವ ಪ್ರೀತಿ ತತ್ವ ಆಕಾಶ ತತ್ವ ರೈಟ್ ಜಲ ವಾಯು ಅಗ್ನಿ ಪೃಥ್ವಿ ಆಕಾಶ ಈ ಪಂಚತತ್ವಗಳಿಂದ ಒಡಗೂಡಿ ಈ ಜೀವನ ಈ ಪಂಚತತ್ವಗಳಿಂದ ಒಡಗೂಡಿ ಈ ಸಂಸಾರ ಈ ಪಂಚತತ್ವಗಳಿಂದ ಒಡಗೂಡಿನೇ ವಾಸ್ತು ವಾಸ್ತುವಿನಲ್ಲಿ ಕೂಡ ಪಂಚತತ್ವಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅದೇನಾದರೂ ವೀಕ್ ಆದರೆ ಯಾವುದೇ ಒಂದು ಎಲಿಮೆಂಟ್ಸ್ ವೀಕ್ ಆದಾಗ ಯಾವುದೇ ಒಂದು ತತ್ವ ವೀಕ್ ಆದಾಗ ಅದರಲ್ಲಿ ಯಾವ ರೀತಿಯ ಸಮಸ್ಯೆ ಕ್ರಿಯೇಟ್ ಆಗಬೇಕು ಅದು ಆಗುತ್ತೆ ಅದೇ ರೀತಿ ನಮ್ಮ ಶರೀರದಲ್ಲಿ ಕೂಡ ಪಂಚತತ್ವಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ತತ್ವ ವೀಕ್ ಆಯಿತು ಅಂದಾಗ ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಅಂತ ಕ್ರಿಯೇಟ್ ಆಗಿಯೇ ಆಗುತ್ತೆ ಇದು ವಿಚಾರ ಅದಕ್ಕೇ ತುಂಬ ತುಂಬ ಏನಾಗುತ್ತೆ ಗೊತ್ತಾ ತುಂಬಾ ಜನ ಕಷ್ಟದಲ್ಲಿ ಇರ್ತಾರೆ ಆಯ್ತಾ ಒಂದು ಮದುವೆನೇ ಆಗಿರೋದಿಲ್ಲ ಕೆಲವರಿಗೆ ಮಕ್ಕಳಾಗಿರೋದಿಲ್ಲ ಕೆಲವರಿಗೆ ಕೆಲಸನೇ ಸಿಗ್ತಾ ಇಲ್ಲ ಕೆಲವರೆಲ್ಲ ಹಾಸ್ಪಿಟಲ್ಗೆ ಹಣ ಹಾಕ್ತಾನೆ ಇರ್ತಾರೆ ಯಾವತ್ತಿದ್ರು ಅವ್ರಿಗೆನಾದ್ರೂ ನಾವು ಹೇಳಿದ್ರೆ ವಾಸ್ತು ಪ್ರಕಾರ ತುಂಬಾ ತೊಂದರೆ ಇದೆ ದಯವಿಟ್ಟು ಅದನ್ನ ಸರಿ ಮಾಡ್ಕೊಳ್ಳಿ ನಿಮ್ಮ ಪರಿಸ್ಥಿತಿಯಲ್ಲಿ ಇಲ್ಲೊಂದ್ ಕಡೆ ನಿಮ್ಗೆ ಒಂದು ಸ್ವಲ್ಪ ಪರಿಸ್ಥಿತಿಯಲ್ಲಿ ಸ್ವಲ್ಪ ಬದಲಾವಣೆ ಬರ್ಬೋದು ಚೆನ್ನಾಗಿರ್ತೀರ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಸರ್ ನಾವು ವಾಸ್ತು ಪ್ರಕಾರನೇ ಮನೆ ಕಟ್ಟಿದ್ದೇವೆ ಅಂತ ಓಕೆನಾ ಇದು ನಮಗೆ ಮೊದಲಿಗೆ ಕೇಳಲಿಕ್ಕೆ ಸಿಗುವಂತಹ ಒಂದು ಪದ ಸರ್ ನಾವು ವಾಸ್ತು ಪ್ರಕಾರನೇ ಮನೆ ಕಟ್ಟಿದೇವೆ ಅಲ್ವಾ ಹಾಗಾದ್ರೆ ನಿಮ್ಮ ನಾಲೆಜ್ ಏನು ಕೂಡ ಇಲ್ಲ ನೀವು ಝೀರೋ ಸ್ಟೇಟಲ್ಲಿ ಇದ್ದೀರಾ ನಿಮಗೆ ವಾಸ್ತುವಿನ ಬಗ್ಗೆ ನಿಮಗೆ ಗೊತ್ತಿಲ್ಲ ಯಾಕಂದ್ರೆ ನೀವು ಬರೀ ನಾಲ್ಕು ಮೂಲೆಯನ್ನು ನೋಡಿಕೊಂಡು ಮೇಸ್ತ್ರಿ ಅಥವಾ ಇಂಜಿನಿಯರ್ ಅಥವಾ ಯಾರಾದ್ರೂ ಅಕ್ಕಪಕ್ಕದ್ರು ಬಂದು ವಾಸ್ತು ಹೇಳಿದ್ರೆ ನೀವು ಅದನ್ನ ಫಾಲೋ ಮಾಡಿ ನೀವು ಡೆಪ್ತಲ್ಲಿ ಹೋಗಿರೋದು ಯಾಕಂದ್ರೆ ಮನೆಯಲ್ಲಿ ವಾಸ್ತು ಅಂತ ಏನೇರ್ತಾರೆ ಅದು ಒಂದು ಕಲರ್ನ ಮೇಲೆ ಒಂದು ಟೈಲ್ಸ್ ಮೇಲೆ ಒಂದು ನೀವು ಇಟ್ಟಂಥ ವಸ್ತುಗಳ ಮೇಲೆ ಆನಂತರ ಮನೆಯ ಸ್ಟ್ರಕ್ಚರ್ ಮೇಲೆ ಅದೆಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ ಎಂಬುದು ನಿಮಗೆ ಗೊತ್ತೇ ಇರೋದ ವಿಚಾರ ಅಂದರೆ ಅದಕ್ಕೋಸ್ಕರ ಏನಾಗಿದೆ ಇವತ್ತು ತುಂಬ ಮಂದಿ ಸಫರ್ ಆಗ್ತಾ ಇರ್ತಾರೆ ತುಂಬ ಅಂದರೆ ತುಂಬ ಮಂದಿ ಎಲ್ಲ ರೀತಿಯಲ್ಲಿ ಕೂಡ ಸಫರ್ ಆಗ್ತಾಯಿದ್ದಾರೆ ಪಾಪ ಆ ವಾಸ್ತು ಮನೆ ಕಟ್ಟಿದ್ದೇವೆ ಆದರೂ ಸಫರ್ ಆಗ್ತೇವೆ ಯಾಕೆ ಯಾಕಂದರೆ ನೀವು ಹಾಕಿದಂಥ ಬಣ್ಣ ಏನು ಅದು ತೊಂದರೆ ಕೊಡ್ತಾ ಉಂಟು ನಿಮಗೆ ಆ ಬಣ್ಣಕ್ಕೆ ಸಂಬಂಧಪಟ್ಟಿದ್ದು ಪ್ರಾಬ್ಲಮ್ ಉಂಟು ಮನೆಯಲ್ಲಿ ಇಟ್ಟಂಥ ವಸ್ತುಗಳಿಂದ ಪ್ರಾಬ್ಲಮ್ ಬರ್ತಾ ಉಂಟು ಎನರ್ಜಿ ಸಾಕಾಗ್ತಾ ಇಲ್ಲ ಈ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ ನಿಮಗೆ ಗೊತ್ತೇ ಇಲ್ಲ ರೈಟ್ ತಾನೆ ಓಕೆ ಮೊನ್ನೆ ಒಂದು ಮನೆಗೆ ಹೋಗಿದೆ ಅಲ್ವಾ ಅಲವತ್ತು ವರ್ಷ ಆಗಿದೆ ಮದುವೆನೂ ಆಗಿಲ್ಲ ಅವರು ಅವರು ಹೇಳೋದು ವಾಸ್ತು ಪ್ರಕಾರನೇ ಮನೆ ಕಟ್ಟಿದ್ದೇವೆ ನಾವು ಅಂತ ಹೋಗಿ ನೋಡಿದಾಗ ಎಲ್ಲ ಕಪ್ಪು ಕಪ್ಪು ಕಪ್ ಕಪ್ಪು ಟೈಲ್ಸ್ ಹಾಕಿದ್ದಾರೆ ಎಲ್ಲ ಕಡೆ ಕೂಡ ಬ್ಲ್ಯಾಕ್ ಕಲರ್ ಟೈಲ್ಸ್ ಬೇರೆ ಬೇರೆ ಬಣ್ಣ ಅಲ್ವಾ ಅದು ಈ ಜನ್ಮದಲ್ಲಿನೇ ಮದುವೆ ಆಗಲಿಕ್ಕೆ ಬಿಡುವುದಿಲ್ಲ ಇದು ವಿಷಯ ರೈಟ್ ಮದುವೆ ಆದರೂ ಕೂಡ ಡಿವೋರ್ಸ್ ಆಗುತ್ತೆ ಆ ಪರಿಸ್ಥಿತಿ ಯಾಕಂದರೆ ರಾಹು ಮತ್ತು ಶನಿ ಎನರ್ಜಿಯನ್ನು ವಿಪರೀತ ರೀತಿಯಲ್ಲಿ ಆಕ್ಟಿವೇಟ್ ಮಾಡ್ಕೊಂಡಿದ್ದಾರೆ ಆ ಪರಿಸ್ಥಿತಿ ಇರುವಾಗ ಎಲ್ಲಿಂದ ಮದುವೆ ಆಗುತ್ತೆ ಹೇಳಿ ಅಲ್ವಾ ಎಲ್ಲಿಂದ ಅವರಿಗೆ ಮದುವೆ ಆಗಲಿಕ್ಕೆ ಸಾಧ್ಯವಿಲ್ಲ ಅದು ಮದುವೆ ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ರೈಟ್ ನೀವು ಎಷ್ಟೇ ಸರ್ಕಸ್ ಮಾಡಿದ್ರೂ ಕೂಡ ಅದು ಯಾವಾಗ ಬಣ್ಣಗಳನ್ನು ಚೇಂಜ್ ಮಾಡಲ್ಲ ಎಲ್ಲಿವರೆಗೆ ಅದನ್ನು ಸರಿಯಾದ ಅಲ್ಲಿ ಪ್ರಿಪೇರ್ ಮಾಡಿಲ್ಲ ಅಲ್ವಾ ಅಲ್ಲಿ ಇಟ್ಟಂಥ ವಸ್ತುಗಳನ್ನ ನೀವು ಮ್ಯಾನೇಜ್ ಮಾಡಿಲ್ಲ ಅಲ್ಲಿಯವರೆಗೆ ಅದು ಮದುವೆ ಆಗಲಿಕ್ಕೆ ಅಂತೂ ಖಂಡಿತ ಬಿಡಲ್ಲ ಸೊ ಇದು ಪರಿಸ್ಥಿತಿ ಖಂಡಿತ ಇದ್ದೇ ಇರೋ ಅದಕ್ಕೋಸ್ಕರ ಹೇಳ್ತೀನಿ ವಾಸ್ತು ಪ್ರಕಾರ ಅಂತ ಹೇಳೋದು ಬಹಳ ಡೆಪ್ತ್ ಸಬ್ಜೆಕ್ಟ್ ಅಂತ ಹೇಳ್ತೇನೆ ಮಹಾವಾಸ್ತು ಕಲಿತವ್ರಿಗೆ ಮಾತ್ರ ನಿಮಗೆ ಮಾತ್ರ ಅವರಿಗೆ ಮಾತ್ರ ಇದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಬೇರೆ ಯಾರಿಂದ ಕೂಡ ಅಷ್ಟು ಸುಲಭದಿಂದ ಫೈಂಡ್ ಔಟ್ ಮಾಡ್ಲಿಕ್ಕೆ ಅದು ಆಗದಂತಹ ವಿಚಾರ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರ್ತದೆ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಓಕೆ ಕರೆ ತನ್ನಿಂದಲೇ ಕಟ್ಟಾಗಿದೆ ಮರಿ ಏನಂತಲೇ ಗೊತ್ತಾಗಿಲ್ಲ ಓಕೆ ರೈಟ್ ಬಂದು ಮೇಡ ಈ ರೀತಿರಲ್ರ ನಮಗೆ ಎಲ್ಲ ಕಡೆ ಕೂಡ ಹೋದಾಗ ಒಂದೇ ಮಾಸಿಗೊಂದು ಸರ್ ವಾಸ್ತು ವಾಸ್ತು ಪ್ರಕಾರನೇ ಮನೆ ಕಟ್ಟಿದೆ ಮತ್ತೆ ನೀವು ಯಾಕೆ ಅಷ್ಟು ಸಮಸ್ಯೆ ಅನುಭವಿಸ್ತಿದಿರಾ ವಾಸ್ತು ಪ್ರಕಾರ ಮನೆ ಕಟ್ಟಿದಾಗ ಅಷ್ಟು ಸಮಸ್ಯೆ ಬರುವಂತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮದುವೆ ಜೀವನ ಇರ್ಬೋದು ಮಕ್ಕಳಾಗುವ ವಿಚಾರ ಆರೋಗ್ಯದ ವಿಚಾರ ಯಾಕೆ ಅಷ್ಟು ಸಮಸ್ಯೆ ಕ್ರಿಯೇಟ್ ಆಯಿತು ನೀವು ವಾಸ್ತು ಪ್ರಕಾರನೇ ನಿಮಗೆ ತೊಂದರೆ ಉಂಟು ಅದಕ್ಕೆ ನೀವು ಅಷ್ಟು ಸಫಲ ಆಗ್ತಾ ಇದ್ದೀರಾ ಅಷ್ಟು ಹಣಕಾಸನ ಹಾಸ್ಪಿಟಲ್ಗೆ ಆಗ್ತಾ ಇದ್ರ ಅದು ಸಮಸ್ಯೆ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಲಿಬೇಕಲ್ವಾ ಎಲ್ಲರೂ ಕೂಡ ನಾನು ಹೇಳ್ತೀನಿ ಏನು ಗೊತ್ತಾ ಈಗ ಈಗ ನೀವೊಂದು ಈಗ ಯಾವುದಾದ್ರೂ ಹಾಸ್ಪಿಟಲ್ಗೆ ಭೇಟಿ ಮಾಡಿ ಬನ್ನಿ ರೈಟಾ ಯಾವುದಾದ್ರೂ ಕೂಡ ಈಗ ಒಂದು ಮಣಿಪಾಲಕ್ಕೆ ಹೋಗಿ ಬೇಕಾದ್ರೆ ಅಲ್ಲಿ ಔಟ್ಸೈಡ್ ಪೇಶೆಂಟ್ ಎಷ್ಟು ಬರ್ತಾರೆ ನೋಡಿ ಓಪಿ ಡಿ ಅಲ್ಲಿ ಹೋಗಿ ಒಮ್ಮೆ ಕೂತ್ಕೊಂಡು ನೋಡಿ ನೀವು ಬರೇ ದೃಷ್ಟಿ ಹರಿಸಿ ಅಲ್ಲಿ ಕೂತ್ಕೊಂಡು ಓಪಿ ಡಿ ಕೂತ್ಕೊಂಡು ರೈಟ್ ಎಷ್ಟು ಜನ ಬರ್ತಾರೆ ದಿನಕ್ಕೆ ಅವರಿಗೆ ಪುರ್ಸೊತ್ತೇ ಇರುವುದಿಲ್ಲ ಅಲ್ಲಿ ಕೆಲಸ ಮಾಡೋರಿಗೆ ಅಷ್ಟು ಜನ ಬರ್ತಾರೆ ಡಾಕ್ಟ್ರಿಗೆ ಪುರ್ಸೋದಿಲ್ಲ ಹಾಗಾದ್ರೆ ಇಷ್ಟು ಅನಾರೋಗ್ಯದ ಸಮಸ್ಯೆ ಕ್ರಿಯೇಟ್ ಹೇಗೆ ಆಯಿತು ಅಲ್ವಾ ಯಾಕೆ ಅಷ್ಟು ಅನಾರೋಗ್ಯದ ಸಮಸ್ಯೆ ಬರ್ತಾ ಉಂಟು ಅಷ್ಟು ತಪ್ಪು ಮಾಡ್ಕೊಂಡಿದ್ದಾರೆ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಲ್ವಾ ಇದು ವಿಷಯ ಅಂತ ಹೇಳ್ತೇನೆ ಯಾವಾಗ ನೀವು ವಾಸ್ತುವಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀರಾ ಅದು ಕೂಡ ಆ ವಾಸ್ತುವಿನಲ್ಲಿ ಬಹಳಷ್ಟು ತುಂಬ ಅಧ್ಯಯನ ಮಾಡಿದವರು ಅಥವಾ ಮಹಾವಾಸ್ತು ತಜ್ಞರು ಯಾರಿದ್ದಾರೆ ಅವರಿಗೆ ಮಾತ್ರ ಸಾಧ್ಯ ಉಂಟು ಅದನ್ನು ಸರಿ ಮಾಡಲಿಕ್ಕೆ ಬೇರೆ ಯಾರಿಂದಲೂ ಆಗುತ್ತೆ ನಾನಂತೂ ನಂಬೋದಿಲ್ಲ ಯಾಕಂದರೆ ನಾನು ಕೂಡ ಬೇರೆ ಬೇರೆ ರೀತಿಯಲ್ಲಿ ವಾಸ್ತು ಕಲ್ತಿದ್ದೇನೆ ಒಂದೇ ಪ್ರಕಾರ ವಾಸ್ತು ಅಂತ ಕಲ್ತದಲ್ಲ ಅಲ್ವಾ ನನಗೆ ಕಡಿಮೆ ಅಂದ್ರೆ ಕೂಡ ಹದಿನೈ ಹದಿನಾರರಿಂದ ಹದಿನೇಳು ಗುರುಗಳಿದ್ದಾರೆ ನಮಗೆ ಕಲಿಸಿಕೊಟ್ಟವ್ರು ರೈಟ್ ತಾನೇ ಬಟ್ ನಾವು ಮಹಾವಾಸ್ತು ಅಂತ ನೋಡಿ ಅದನ್ನು ಬಹಳ ಕನ್ಸಿಡರ್ ಮಾಡಿದೆ ಯಾಕಂದರೆ ಅಕ್ಯುರೇಟ್ ಆದಂತಹ ರಿಸಲ್ಟನ್ನು ನಾವು ಮಹಾವಾಸ್ತುದಿಂದ ಪಡ್ಕೊಳ್ಳಿಕ್ಕೆ ಮಾತ್ರನೇ ಸಾಧ್ಯತೆ ಅದಕ್ಕೋಸ್ಕರ ನೀವು ಯಾವಾಗ ಆ ಥಿಯರಿಯನ್ನು ಫಾಲೋ ಮಾಡಿಕೊಂಡು ಮನೆಯಲ್ಲಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲಿ ಕೂಡ ನೀವು ಆ ಒಂದು ಕಲರ್ ಇರ್ಬೋದು ಆ ಸಾಮಾನುಗಳಿರ್ಬೋದು ಅದನ್ನೆಲ್ಲ ಮೇಂಟೈನ್ ಮಾಡಲಿಕ್ಕೆ ನೋಡ್ತೀರಾ ಅಲ್ವಾ ಆ ದಿಕ್ಕಿಗೆ ಸಂಬಂಧಪಟ್ಟ ಅವಾಗೇನಾಗುತ್ತೆ ಮನೆಯಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇನು ಅನಾರೋಗ್ಯದ ಸಮಸ್ಯೆ ಇದೆ ಅನಾರೋಗ್ಯದ ಸಮಸ್ಯೆ ಸಮೇತ ಅದು ನಿವಾರಣೆ ಕೆಲವರಿಗೆ ಕೋಟಿ ಕಚೇರಿ ಬಂದಿರುತ್ತೆ ಅದನ್ನು ಸಮೇತ ಅಲ್ಲಿಂದ ದೂರ ಮಾಡಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಯಾವಾಗ ನಾವು ಹೇಳಿದನ್ನ ಫಾಲೋ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿದೆ ವರ್ಕ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನೋಡಿ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಸುಮ್ಮನೆ ವಾದ ಮಾಡಬೇಡಿ ಏನಂದ್ರೆ ನಮ್ಮ ಮನೆ ವಾಸ್ತು ಪ್ರಕಾರನೇ ಕಟ್ಟಿದ್ದಾರೆ ನಾನು ಹೇಳ್ತೀನಿ ಯಾಕೆ ಸಮಸ್ಯೆ ಅನುಭವಿಸ್ತೀರಿ ನಿಮಗೆ ಅಷ್ಟು ಸಮಸ್ಯೆ ಯಾಕೆ ಈಗ ಅಲ್ವಾ ನೀವು ಯಾಕೆ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಲ್ಲ ಅಲ್ಲಿಂದ ಸಣ್ಣ ಪುಟ್ಟದ್ದು ಬರುತ್ತೆ ಹೋಗುತ್ತೆ ವಿಷಯ ಬೇರೆ ಬಟ್ ನೀವು ಮೇಜರ್ ಆಗಿ ಅಷ್ಟು ದೊಡ್ಡ ಮನೆಯಲ್ಲಿ ಯಾರಿಗೂ ಕ್ಯಾನ್ಸರ್ ಆಗಿರ್ತದೆ ಮದುವೆನೇ ಆಗಿರುವುದಿಲ್ಲ ಯಾವಾಗಲೂ ಹಾಸ್ಪಿಟಲ್ಗೆ ಹಣ ಆಗ್ತಾ ಇರ್ತಾರ ಸಂಬಂಧಗಳೇ ಸರಿ ಇಲ್ಲ ಡಿವೋರ್ಸ್ ಆಗ್ತಾ ಇರ್ತದೆ ಯಾಕೆ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ನಿಮಗೆ ಅಲ್ವಾ ನಿಮಗೆ ಅದು ಗೊತ್ತಿಲ್ಲದ ವಿಚಾರ ಅದಕ್ಕೆ ವಾಸ್ತುವಿಗೆ ಅಷ್ಟು ಇಂಪಾರ್ಟೆನ್ಸ್ ಇದೆ ಅದನ್ನು ಯಾವತ್ತೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ನೀವು ಕಲಿಬೇಕಾದಂತಹ ಅನಿವಾರ್ಯತೆ ಉಂಟು ಗೊತ್ತಾಯಿತು ಅಲ್ವಾ ನೆಕ್ಸ್ಟ್ ಬಂದ ಬಣ್ಣಗಳ ಬಗ್ಗೆ ಈ ಬಣ್ಣಗಳು ಈ ಸಂಬಂಧಪಟ್ಟಂತೆ ಕೂಡ ಐದು ಬಣ್ಣಗಳು ಬೇರೆ ಬೇರೆ ರೀತಿಯಲ್ಲಿರುವಂತದ್ದು ಅದನ್ನ ಮನೆಯಲ್ಲಿ ಹಾಕ್ಬಹುದು ಬಟ್ ನಾನು ಪ್ರಿಕಾಷನ್ ಕೊಡ್ತಾ ಇದ್ದೇನೆ ನಿಮಗೆ ದಯವಿಟ್ಟು ಅರ್ಥ ಮಾಡ್ಕೊಂಡು ನಾನು ಹೇಳಿದ ನಾನು ಹೇಳಿದಂತ ಬಣ್ಣಗಳನ್ನ ಮನೆಯಲ್ಲಿ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಜಸ್ಟ್ ನಿಮ್ಮ ನಾಲೆಜ್ಗೆ ಬೇಕಾಗಿ ಬಣ್ಣಗಳನ್ನು ಹೇಳ್ತಾ ಇರ್ತೀನಿ ಯಾಕಂದ್ರೆ ಬೇರೆ ಬೇರೆ ಬಣ್ಣವನ್ನು ಕೊಡಬೇಕಾದ್ರೆ ಅಷ್ಟು ಅಲ್ಲಿ ನಾವು ಅದನ್ನು ಪರಿಶೀಲನೆ ಒಳಪಡಿಸಬೇಕಾಗುತ್ತೆ ಬಣ್ಣ ಕೊಡಬೇಕಾ ಅಥವಾ ಬೇಡವಾ ಯಾಕಂದರೆ ನಿಮ್ಮ ಪ್ರಾಬ್ಲಮ್ ಮೇಲಿಂದ ಡಿಪೆಂಡ್ ಆಗುತ್ತೆ ಬಣ್ಣ ಕೊಡಬೇಕಾ ಅಥವಾ ಬೇಡವಾ ಅಂತ ಇದೊಂದು ವಿಚಾರ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಬ್ಲೂ ಕಲರನ್ನೇ ಕೊಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ ಎಲ್ಲ ಕಡೆ ಕೂಡ ಬ್ಲೂ ಕಲರೇ ಕೊಟ್ಟಿದ್ದೀರಿ ಅಂತ ಇಟ್ಕೊಳ್ಳೋಣ ಓಕೆನಾ ಈಗ ಏನಾಗುತ್ತೆ ಗೊತ್ತಾ ನಾನು ಹೇಳ್ತೀನಿ ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿರ್ತದೆ ಆರೋಗ್ಯದ ವಿಚಾರ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ ಮದುವೆ ಜೊಂದಲ್ಲಿ ಡಿಸ್ಟರ್ಬೆನ್ಸ್ ಆಗಿರ್ತದೆ ಮಂಗಳ ಕಾರ್ಯ ಮಾಡಲಿಕ್ಕೆ ಬಿಡುವುದಿಲ್ಲ ಎಷ್ಟು ಕೆಲಸ ಮಾಡ್ತೀರಾ ನಿಮಗೆ ಅಷ್ಟು ಕೆಲಸದಲ್ಲಿ ಕೂಡ ನಿಮಗೆ ಒಂದು ನೇಮ್ ಆಗಲಿ ಫೇಮ್ ಆಗಲಿ ಬರುವುದಿಲ್ಲ ನಿಮ್ಮ ಬ್ರ್ಯಾಂಡ್ ನಿರ್ಮಾಣ ಆಗ್ತಾ ಇಲ್ಲ ನಿಮಗೆ ಏನು ವ್ಯವಸಾಯ ಮಾಡ್ತಾ ಇದ್ದೀರಾ ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದರಲ್ಲಿ ತರಕಿನೇ ಬರಲಿಕ್ಕೆ ಬಿಡುವುದಿಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಇಡೀ ಮನೆಗೆ ನೀವು ಬ್ಲೂ ಕಲರ್ ಕೊಟ್ಟಾಗ ಅದೇ ಇಡೀ ಮನೆಗೆ ನೀವು ಗ್ರೀನ್ ಕಲರ್ ಕೊಟ್ಬಿಟ್ರಿ ಈಗ ಈಗ ಆಗ್ತೀರಾ ನೀವು ಎಲ್ಲ ರೀತಿಯಲ್ಲಿ ಕೂಡ ಎಲ್ಲರೂ ನಿಮ್ಮನ್ನು ಮನೆಯಿಂದಲೇ ಅದು ಓಡಿಸ್ತದೆ ನಿಮ್ಮ ಗ್ರೀನ್ ಕಲರ್ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈತನೇ ಅದೇ ರೆಡ್ ಕಲರ್ ಕೊಟ್ಬಿಟ್ರಿ ಮತ್ತು ಕೇಳೋದೇ ಬೇಡ ರೆಡ್ ಕಲರ್ ಕೊಟ್ಟಾಗ ಇಡೀ ದಿನ ಜಗಳ ಮಾಡ್ಕೊಂಡೇ ಇರ್ತೀರ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತಾರೆ ಅದಕ್ಕೋಸ್ಕರ ಬಣ್ಣಗಳಿಗೆ ಬಹಳಷ್ಟು ಮಹತ್ವ ಇದೆ ಮನೆಗೆ ಯಾವ ಬಣ್ಣವನ್ನು ಕೊಡಬೇಕು ನಾವು ಹೆಚ್ಚಾಗಿ ಪ್ರಿಫರ್ ಮಾಡೋದೇ ಕ್ರೀಮ್ ಕಲರ್ ಕೊಡಿ ಅಂತ ಯಾಕಂದ್ರೆ ಅದು ಸಮಸ್ಯೆ ಕ್ರಿಯೇಟ್ ಮಾಡಲ್ಲ ಪರವಾಗಿಲ್ಲ ನ್ಯೂಟ್ರಲ್ ಆಗಿರ್ತದೆ ಏನೂ ತೊಂದರೆ ಇಲ್ಲ ರೈಟ್ ಹಾಗಾದರೆ ಬೇರೆ ಬೇರೆ ಗೋಡೆಗಳಿಗೆ ಬೇರೆ ಬೇರೆ ಬಣ್ಣ ಬೇಕು ಅಂದಾಗ ಅಲ್ಲಿ ನಾವು ಗ್ರಿಡ್ ಮಾಡಲೇಬೇಕಾಗುತ್ತೆ ಮನೆಯ ನಕ್ಷೆಯನ್ನು ತೆಗೆದುಕೊಂಡು ಗ್ರಿಡ್ ಮಾಡಿ ಆ್ಯಕ್ಚುಲಿ ಇಲ್ಲಿಗೆ ಈ ಬಣ್ಣವನ್ನು ಕೊಡ್ಬೋದಾ ಅಂತ ಪರಿಶೀಲನೆ ಒಳಪಡಿಸಿ ನಂತರ ಬಣ್ಣವನ್ನು ಕೊಡಬೇಕಾಗುತ್ತೆ ಸುಮ್ಮನೆ ಅಂತೂ ಕೊಡುವ ಹಾಗಿಲ್ಲ ರೈತನೇ ಓಕೆನಾ ನೀವೇನು ಈಗ ನಿಮಗೆ ಕಂಪಾಸ್ ಬೇಕು ಅಲ್ವಾ ಇದನ್ನು ತಿಳ್ಕೊಳ್ಳಿ ನಿಮಗೆ ಕಂಪಾಸ್ ನಿಮ್ಮ ಮೊಬೈಲ್ ನಲ್ಲಿ ಆಲ್ರೆಡಿ ಕಂಪಾಸ್ ಬಂದಿರ್ತದೆ ಮೊಬೈಲ್ ನಲ್ಲಿ ಇನ್ ಬಿಲ್ಟ್ ಇರ್ತದೆ ಕಂಪಾಸನ್ನ ಓಪನ್ ಮಾಡಿ ನೋಡಿ ಅಂತ ಹೇಳ್ತೇನೆ ಓಪನ್ ಮಾಡಿ ನೋಡಿ ಅದರಲ್ಲಿ ರೆಡ್ ಕಲರ್ ಅಲ್ಲಿ ಎನ್ ಅಂತ ಬರೆದಿರ್ತಾರೆ ಅದು ನಾರ್ತ್ ಉತ್ತರ ದಿಕ್ಕು ರೈಟ್ ನೀವು ಕಂಪಾಸನ್ನು ಹೀಗೆ ಇಟ್ಕೊಂಡಾಗ ಉತ್ತರ ದಿಕ್ಕು ಎಲ್ಲಿ ತೋರಿಸ್ತಾ ಉಂಟು ನೋಡಿ ನಾರ್ತ್ ಕಾರ್ನರ್ ಎಲ್ಲಿ ಬಂತು ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ರೈಟ್ ನಿಮ್ಮ ಮನೆ ಒಳಗಡೆ ನಿಂತ್ಕೊಂಡು ನೋಡಿ ಆವಾಗ ಆ ಒಂದು ಕಂಪಾಸಲ್ಲಿ ನಾರ್ತ್ ಅಂತ ಏನು ಟಿಕ್ ಮಾಡಿದ್ದಾರೆ ಎನ್ ಅಂತ ಟಿಕ್ ಮಾಡಿದ್ದಾರೆ ರೆಡ್ ಕಲರಲ್ಲಿ ಉಂಟು ಅದು ಡೈರೆಕ್ಟಾಗಿ ನಾರ್ತನ್ನು ತೋರಿಸದೆ ಸ್ವಲ್ಪ ಟಿಲ್ಟ್ ಆಗಿರ್ತದೆ ಅಥವಾ ಕೆಲವೊಮ್ಮೆ ಪಶ್ಚಿಮಕ್ಕೆ ಟಿಲ್ಟ್ ಆಗಿರ್ತದೆ ಪೂರ್ವಕ್ಕೆ ಟಿಲ್ಟ್ ಆಗಿರ್ತದೆ ವಿಷಯ ಬೇರೆ ಬಟ್ ಅದು ತೋರಿಸ್ತದೆ ಅಲ್ಲಿನೇ ಅದಕ್ಕೋಸ್ಕರ ಅದು ಕಂಪಾಸನ್ನು ಇಟ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮ ಮನೆಯ ಉತ್ತರ ದಿಕ್ಕು ಯಾವುದು ನಿಮ್ಮ ಮನೆಯ ದಕ್ಷಿಣ ಯಾವುದು ನಿಮ್ಮ ಮನೆಯ ಪೂರ್ವ ಯಾವುದು ನಿಮ್ಮ ಮನೆಯ ಪಶ್ಚಿಮ ದಿಕ್ಕ ಯಾವುದು ಯಾಕಂದರೆ ಕೆಲವರಿಗೆ ಅದು ಕೂಡ ನಾಲೆಜ್ ಇರೋದಿಲ್ಲ ರೈತನೇ ಏನಾದರೂ ಹೇಳಿದ್ರೆ ನಿಮ್ಮ ನಿಮ್ಮ ಪಶ್ಚಿಮ ದಿಕ್ಕಲ್ಲಿ ಏನಲ್ಲಿ ಪಟ್ಟಿದರೆ ಪಿಳಿ 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 ಕಣ್ಣು ಬಿಡ್ತಾರೆ ಪಶ್ಚಿಮ ದಿಕ್ಕಂದ ಎಲ್ಲೆಪ್ಪ ಬಂತು ಅವ್ರಿಗೆ ಅದು ಕೂಡ ನಾಲೆಜ್ ಇಲ್ಲ ಎಲ್ಲಿ ಸೂರ್ಯ ಮುಳುಗ್ತಾನೆ ಅದು ಪಶ್ಚಿಮ ದಿಕ್ಕಂತ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಇಂದಿನ ಪರಿಸ್ಥಿತಿ ಅಲ್ವಾ ಇದೆಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ ಅಂದು ಹೇಳಿ ನಿಮಗೆ ಕಂಪಾಸ್ ಇಲ್ಲ ಅಂದಾಗ ನೋಡಿ ಅದು ನಿಮಗೆ ಅಂಗಡಿಯಲ್ಲಿ ಕಂಪಾಸ್ ಸಿಗುತ್ತೆ ಅದನ್ನು ಕೂಡ ನೀವು ತಂದು ನೋಡ್ಬೋದು ಮೊಬೈಲಲ್ಲಿ ಆಲ್ರೆಡಿ ಬಂದಿರ್ತದೆ ಅದನ್ನು ನೋಡ್ಬೋದು ಅಥವಾ ನಿಮಗೆ ಪ್ಲೇ ಸ್ಟೋರಲ್ಲಿ ಹೋಗಿ ವಾಸ್ತು ಕಂಪಾಸ್ ಅಂತ ಟೈಪ್ ಮಾಡಿದಾಗ ಒಂದಷ್ಟು ವಿಧದ ಕಂಪಾಸ್ಗಳು ಬರ್ತೇವೆ ನಿಮಗೆ ಯಾವ ಕಂಪಾಸ್ ಬೇಕು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಕೂಡ ನೀವು ಖಂಡಿತವಾಗಿ ನೋಡ್ಬೋದು ಒಂದು ಪರ್ಫೆಕ್ಟಾದ ಒಂದು ಸಾಧಾರಣ ಮಟ್ಟಿಗೆ ಅದು ನಿಮಗೆ ದಿಕ್ಕನ್ನು ಹಂಡ್ರೆಡ್ ಪರ್ಸೆಂಟ್ ತೋರಿಸಿ ತೋರಿಸದೆ ಅದರಲ್ಲಿ ಒಂದು ಸಮಸ್ಯೆ ಇಲ್ಲ ರೈಟ್ ತಾನೇ ಈಗ ಉತ್ತರ ದಿಕ್ಕಿಗೆ ಬಂದಬೇಡ ಅದು ಉತ್ತರ ತೋರಿಸ್ತಾ ಉಂಟು ಈಗ ನಿಮ್ಮ ಕಂಪಾಸ್ ಉತ್ತರ ತೋರಿಸೋಣ ಅಂದರೆ ಅದನ್ನು ಉತ್ತರ ಅಂತ ಕರಿತೇವೆ ಅದೇ ನಾವು ತುಳುವಿನಲ್ಲಿ ಬಡಕಾಯ ಅಂತ ಕರಿತೇವೆ ಅದು ತುಳುವಿನಲ್ಲಿ ಉತ್ತರಕ್ಕೆ ಬಡಕಾಯ ಅಂತ ಕರಿತೇವೆ ಆನಂತರ ನಮ್ಮ ದಕ್ಷಿಣ ತೆನ್ಕಾಯಿ ಅಂತ ಕರಿತೇವೆ ಆನಂತರ ಪೂರ್ವ ದಿಕ್ಕಿಗೆ ನಾವು ಮೂಡಣ ಅಲ್ವಾ ಬಡಕಾಯಿ ತೆನ್ಕಾಯಿ ಡುವನ ಮೂಡಾನ ರೈಟ್ ತಾನೇ ತೋ ಈ ರೀತಿಯಾಗಿ ಕರಿತೇವೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಹೇಗೆ ಅದು ಕೆಲಸ ಮಾಡುತ್ತೆ ಅಂತ ಅದಕ್ಕೋಸ್ಕರ ಉತ್ತರ ದಿಕ್ಕು ಅಂತ ಏನಿರ್ತದೆ ಅದನ್ನು ಬಡಕೆ ಅಂತ ಕರಿತೇವೆ ನಾವು ತೊ ಉತ್ತರ ದಿಕ್ಕು ಯಾವುದಕ್ಕೆ ಸಂಬಂಧಪಡ ಅದು ಜಲತತ್ವಕ್ಕೆ ಸಂಬಂಧಪಟ್ಟ ಅಲ್ವಾ ಜಲತತ್ವ ಉತ್ತರ ದಿಕ್ಕನ್ನು ಆಳುತ್ತೆ ಜಲತತ್ವದ ಬಣ್ಣ ಉತ್ತರ ದಿಕ್ಕಲ್ಲಿ ಕೊಟ್ಟಾಗ ಮೇ ಬಿ ಫೇವರೇಬಲ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಲ್ವಾ ಹಾಗಾದ್ರೆ ಉತ್ತರ ದಿಕ್ಕಿಗೆ ಬಣ್ಣ ಯಾವುದನ್ನು ಕೊಡಬೇಕಾಗುತ್ತೆ ಅದು ಬ್ಲೂ ಕಲರ್ ಕೊಡಬೇಕಾಗುತ್ತೆ ಅಲ್ವಾ ಬ್ಲೂ ಕಲರ್ ಏನುಂಟು ಅದು ಉತ್ತರ ದಿಕ್ಕಿನ ಬಣ್ಣ ವಿಶೇಷವಾಗಿ ಉತ್ತರ ದಿಕ್ಕಿಗೆ ಬ್ಲೂ ಕಲರ್ ಬಂದಾಗ ಏನಾಗುತ್ತೆ ಮೇ ಬಿ ಆ ಒಂದು ಝೋನ್ ಅಂತ ಏನುಂಟು ಆ ಒಂದು ಪಾರ್ಟ್ ಅಂತ ಏನುಂಟು ಎನ್ಹಾನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತನ್ನ ಬಲವನ್ನ ಹೆಚ್ಚು ಮಾಡಿಕೊಳ್ಳುತ್ತೆ ಬಟ್ ಪ್ರಿಕಾಷನ್ ಏನುಂಟು ಅದನ್ನ ಸರಿಯಾದ ವೇಯಲ್ಲಿ ನೀವು ತಿಳ್ಕೊಳ್ಳೋದೇ ಬಣ್ಣವನ್ನ ಹಚ್ಚುವ ಆಗಿಲ್ಲ ಸುಮ್ಮನಂತೂ ಹಚ್ಚುವ ಆಗಿಲ್ಲ ರೈಟ್ ತಾನೆ ಹಚ್ಚಬೇಕಾದ್ರೂ ಕೂಡ ಅದಕ್ಕೆ ಕೆಲವು ನಿಯಮ ಆ ನಿಯಮಗಳನ್ನು ಇಟ್ಟುಕೊಂಡೇ ಹಚ್ಚಬೇಕಾಗುತ್ತೆ ಒಂದು ವೇಳೆ ಇಲ್ಲಿ ನಾನು ಹೇಳಿದೆ ನಾಳೆ ಹಚ್ಚಿಬಿಟ್ರಿ ನೀವು ಬ್ಲೂ ಕಲರ್ ಅಂದಾಗ ಮೇ ಬಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಈ ಒಂದು ಉತ್ತರ ದಿಕ್ಕಿಗೆ ಬಣ್ಣ ಬಂದು ಬ್ಲೂ ಕಲರ್ ನೀಲಿ ಬಣ್ಣ ನೀಲಿ ಬಣ್ಣವನ್ನು ಉತ್ತರ ದಿಕ್ಕಿಗೆ ಕೊಟ್ಟಾಗ ಮೇ ಬಿ ಅದು ನಿಮ್ಮ ಜಲತ ಎನ್ಹೆನ್ಸ್ ಮಾಡುತ್ತೆ ಅಲ್ವಾ ಜಲ ಜಾಸ್ತಿ ಮಾಡಿಬಿಡುತ್ತೆ ಅಂತ ಒಂದು ಇಂಡಿಕೇಶನ್ ಉತ್ತರ ದಿಕ್ಕು ಸರಿನೇ ಇಲ್ಲ ಉತ್ತರ ದಿಕ್ಕಲ್ಲಿ ಪ್ರಾಬ್ಲಮ್ ಬಿ ಅಲ್ಲಿಗೆ ಆ ಒಂದು ಬಣ್ಣವನ್ನು ನೀವು ಖಂಡಿತ ಕೊಡಬಹುದು ವರ್ಕ್ ಆಗುವಂತದ್ದು ಉತ್ತರ ದಿಕ್ಕಿಗೆ ಸಂಬಂಧ ಬ್ಲೂ ಕಲರನ್ನು ಬೇರೆ ಬೇರೆ ಜಾಗಕ್ಕೆ ಕೊಟ್ಟಾಗ ಅದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುವುದು ಯಾಕಂದ್ರೆ ಬಣ್ಣ ಉತ್ತರ ದಿಕ್ಕಿನ ಬಣ್ಣ ನೀವು ಉತ್ತರ ದಿಕ್ಕಿಗೆ ಅದನ್ನು ಕೊಡಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಈಗ ಫ್ರೆಂಡ್ಸ್ಗಳು ನಿಮ್ಮ ಉತ್ತರ ದಿಕ್ಕಲ್ಲಿ ಎಲ್ಲೊಂದು ಕಡೆ ಆಂಟಿ ಕಲರ್ ಬಂದಾಗ ಅಲ್ವ ಅದನ್ನು ಡೆಸ್ಟ್ರಾಯ್ ಮಾಡುವಂಥ ಕಲರ್ ಬಂದಾಗ ಉತ್ತರ ದಿಕ್ಕು ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ಲಿ ಎಲ್ಲೋ ಕಲರ್ ಬಂತು ಅಲ್ಲಿ ರೆಡ್ ಕಲರ್ ಬಂತು ಪಿಂಕ್ ಕಲರ್ ಬಂತು ಪರ್ಪಲ್ ಕಲರ್ ಬಂತು ಮೇ ಬಿ ಅದು ಸಮಸ್ಯೆಯನ್ನು ಕೂಡ ನಿಮಗೆ ಕ್ರಿಯೇಟ್ ಮಾಡುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬಟ್ ಒಂದಂತೂ ನೋಡಿ ಉತ್ತರ ಅದು ಜಲತತ್ವ ಯಾಕೆ ಬೇಕಾಕಂದರೆ ಜಲತತ್ವ ಬೇಕು ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹೊಂದಾಣಿಕೆಗೆ ಸಂಬಂಧಪಟ್ಟಂತೆ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಅವಕಾಶಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ಎಲ್ಲಿಂದ ಅದು ಎಳೆದು ತರಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಉತ್ತರ ದಿಕ್ಕು ಕೆಲಸ ಮಾಡಿದೆ ಅದನ್ನು ಕುಬೇರ ದಿಕ್ಕು ಅಂತ ಕರಿತೇವೆ ಉತ್ತರ ದಿಕ್ಕು ಅದಕ್ಕೋಸ್ಕರ ಉತ್ತರ ದಿಕ್ಕಿನಲ್ಲಿ ನೀಲಿ ಬಣ್ಣ ಬಹಳ ಪ್ರಸಕ್ತವಾಗಿ ಕೆಲಸ ಮಾಡ್ತದೆ ತುಂಬ ಫೇವರಬಲ್ ಆಗಿ ಅಲ್ಲಿ ಕೆಲಸಂತೂ ಮಾಡೇ ಮಾಡ್ತದೆ ಬಟ್ ಪ್ರಿಕಾಷನ್ ಏನುಂಟು ಮನೆಯನ್ನು ಸರಿ ಚೆಕ್ ಮಾಡದೆ ಬಣ್ಣವನ್ನು ಹಾಕುವಾಗಿಲ್ಲ ಇದು ಪ್ರಿಕಾಷನ್ ಮುಂದೆ ಏನಿರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಹಲೋ 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 ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಬಗ್ಗೆ ತಿಳ್ಕೋಬೇಕಮ್ಮ ನಿಮ್ಮ ಹುಟ್ಟಿದ ದಿನಾಂಕ ಓಕೆ ಏಳು ಹದಿನಾರು ಬೆಳಿಗ್ಗೆ ನಮ್ಮ ಸಂಜೆ ನಮ್ಮ ಸಂಜೆ ಏಳು ಹದಿನಾರು ಓಕೆ ಓಕೆ ಹುಟ್ಟಿದೆ ನಿಮ್ಮ ಕಡೂರು ಓಕೆ ನಿಮ್ಮ ಜಾತಕ ಒಂದು ಉತ್ತರ ಭದ್ರ ನಕ್ಷತ್ರ ಮೀನಾರಸ ಜಾತಕ ನಮ್ಮ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ತಾಯಿ ಹಾಗೇನಾದ್ರೂ ಅಪವಾದಗಳು ಬರಲೇಬಾರ್ದು ಅಂತ

ಈಗ ಮೂರ್ ಹೆಸರು ಬಂತು ಈಗ ಈಗ ಯಾವ್ದನ್ನ ಕನ್ಸಿಡರ್ ಮಾಡ್ಲಿ ನಿಮ್ಮ ಹೆಸರು ರೇಖಾ ಅಂತ ಇಟ್ಕೊಳ್ಳೋಣ ರೇಖಾ ಹೆಸರು ಇಟ್ಕೊಂಡಾಗ ಏನಾಗುತ್ತೆ ಈಗ ಅಂತ ಹೆಸರು ಅದು ಪರವಾಗಿಲ್ಲ ಒಳ್ಳೆ ಹೆಸರೇ ತೊಂದರೆ ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುವಂತದ್ದು ಬಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಸಿಟ್ಟು ಜಾಸ್ತಿ ಬರುತ್ತಲ್ಲಮ್ಮ ಜಗಳ ಮಾಡ್ತಾ ಇರ್ತಿರಲ ಡಿಸ್ಪ್ಯೂಟ್ ಮಾಡ್ತಾ ಇರ್ತಿರಲಮ್ಮ ನೀವು ಅದು ಈಗ ಪ್ರಾಬ್ಲಮ್ ಎಲ್ಲಿಂದ ಬರ್ತಾ ಉಂಟು ಈಗ ನಮ್ಮಿಂದಲೇ ಬರ್ತಾ ಉಂಟು ನಾವೇ ಮಾಡ್ಕೊಳ್ಳೋದು ಕ್ರಿಯೇಟ್ ಅದನ್ನ ಅದಕ್ಕೋಸ್ಕರ ಇನ್ಸಲ್ಟ್ ಆಗುತ್ತೆ ಅದಕ್ಕೋಸ್ಕರ ಯಾರು ನಿಮ್ಮನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ತಾರೆ ಅಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಗಿ ಓಕೆನಾ ಅದು ನಿಮ್ಮ ತಂದೆ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗಿರ್ತದೆ ಅಥವಾ ತಂದೆ ಇಲ್ಲಾಂದ್ರೆ ಪ್ರಾಬ್ಲಮ್ ಅದು ಅಲ್ಲಮ್ಮ ನಾನು ಹೇಳುದು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದ ನಿಮ್ಗೆ ನಾನು ಹೇಳಿದೆ ತಂದೆಯ ತಂದೆಯ ಸುಖದಲ್ಲಿ ವ್ಯತ್ಯಯ ಏನೇ ಇದ್ರು ಕೂಡ ಅಥವಾ ತಂದೆ ಇದ್ರೆ ತಂದೆ ಆರೋಗ್ಯದಲ್ಲಿ ವ್ಯತ್ಯಯ ರೈಟ್ ಎಲ್ಲಿ ಮಾರ್ಕೆಟ್ ಅಲ್ಲಿ ನಿಂತು ಮಾತಾಡದಿದ್ದೀರಮ್ಮ ಹ್ಮ್ ಓಕೆ ಪರವಾಗಿಲ್ಲ ಸೊ ನಾನು ಪರಿಹಾರ ಹೇಳ್ಕೊಡ್ತೀನಿ ತಾಯಿ ರೈಟ್ ಅದನ್ನ ಮಾಡ್ಕೊಳ್ಳಿ ನೋಡಿ ಈಗ ಶುಕ್ರದೇಶ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಶುಕ್ರದೇಶ ಕೂಡ ನಿಮ್ಮ ಪಾಲಿಗೆ ಅದು ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಜಾಗ್ರತೆ ಮಾಡಬೇಕಂತ ಇಂಡಿಕೇಶನ್ ಉಂಟಮ್ಮ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಿ ಮತ್ತೆ ಮ್ಯಾರಿಡ್ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯ ತೀರಾ ಜಾಸ್ತಿ ತೋರಿ ಬರ್ತಾ ಉಂಟಮ್ಮ ಅದನ್ನ ನೋಡ್ಕೊಳ್ಳಿ ಸಣ್ಣ ಪರಿಹಾರ ಏನಪ್ಪಾ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಅಲ್ಲೆಲ್ಲಾದ್ರೂ ಈ ಈ ನಾಯಿಗಳೆಲ್ಲ ತಿರ್ತಾ ಇರ್ತದಮ್ಮ ಅಥವಾ ಮನೆಯಲ್ಲಿ ಸಾಕಿದ ನಾಯಿ ಇದೆ ದಯವಿಟ್ಟು ದಿನ ಅದಕ್ಕೆ ಫೀಡ್ ಮಾಡಿ ಅಂತ ಹೇಳ್ತೇನೆ ನಾಯಿಗೆ ಓಕೆನಾ ಯಾವುದೇ ನಾಯಿ ಸಿಕ್ಕಿದ್ರು ಕೂಡ ಅದಕ್ಕೆ ಫೀಡ್ ಮಾಡಿ ಆನಂತರ ಮೆಡಿಟೇಷನ್ ಮಾಡಿಮ್ಮ ನಿಮ್ಮ ಕೋಪವನ್ನು ನೀವು ಕಡಿಮೆ ಮಾ ಆ ಮೂಮೆಂಟ್ ಅಲ್ಲಿ ನಿಮ್ಮ ನಿಮ್ಮ ಲೈಫಲ್ಲಿ ಅದೇನು ನಿಮಗೆ ಒಂದು ಕಂಫರ್ಟೇಬಲಿ ಬರ್ಬೇಕಮ್ಮ ಅದು ಬಂದು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದ್ರೆ ಒಂದಂತೂ ಲೈಫ್ ಲೈಫಲ್ಲಿ ಯಾರು ಕೂಡ ಸಪೋರ್ಟ್ ಇಲ್ಲ ಅಂತ ಉಂಟು ಅಲ್ವಾ ಈಗ ನೀವು ಮದುವೆಯಾಗಿ ಮ ಮನೆಗೆ ಬಂದು ಕೂಡ ಅಲ್ಲಿ ಗಂಡನ ಸಪೋರ್ಟ್ ಇರಲ್ಲ ಆ ಒಂದು ಮನೆಯವರ ಅವರ ಸಪೋರ್ಟ್ ಕೂಡ ನಿಮಗೆ ಇರಲ್ಲಮ್ಮ ಇದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅರ್ಥ ಆಯ್ತಮ್ಮ ನೀವು ಒಂಟಿಯಾಗಿರ್ತೀರ ಅಂತ ಉಂಟು ಅರ್ಥ ಆಯ್ತಾ ಅಥವಾ ಏನ್ ಮಾಡ್ಬೇಕು ಈಗ ನಾನು ಹೇಳಿದ ಪರಿಹಾರ ಮಾಡ್ಕೊಳ್ಳಿ ಅಮ್ಮ ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ ಪರವಾಗಿಲ್ಲ ತುಂಬಾ ಚೆನ್ನಾಗಿರ್ತಾರೆ ಈ ಮುಖ ಇದರ ಮುಖಾಂತರ ಲೈಫನ್ನು ಎಂಜಾಯ್ ಮಾಡಿ ನೋಡಿ ಶುಕ್ರದೇಶ ಮುಂದೆ ಹೋದಾಗ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಇದೆ ಬಟ್ ಈ ಜಸ್ಟ್ ಸ್ಟಾರ್ಟ್ ಆಗಿದೆ ಶುಕ್ರನಲ್ಲಿ ಶುಕ್ರಭುಕ್ತಿ ಮುಗಿಬೇಕಮ್ಮ ಆ ನಂತರದ ವಿಚಾರಗಳು ಬೇರೆ ಅಂತ ಹೇಳ್ತೇನೆ ಆದಷ್ಟು ಮೆಡಿಟೇಷನ್ ಮಾಡಿ ಕೂಲ್ ಆಗಿರ್ಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸ್ತೀರಾ ಕರೆ ಮಾಡಿದಕ್ಕೆ ಧನ್ಯವಾದಗಳು ತಾಯಿ ಓಕೆನಾ ರೈಟ್ ಓಕೆ ಅಲ್ವಾ ಕೆಲವೊಮ್ಮೆ ಏನಾಗುತ್ತೆ ಅಲ್ಲ ಅವ್ರು ಇದು ಮಾಡ್ತಾರೆ ಇವರು ಇದು ಮಾಡ್ತಾರೆ ಯಾರು ಏನು ಮಾಡಲ್ಲ ಎಲ್ಲ ನಮ್ಮಲ್ಲೇ ಇರುವಂಥ ತಪ್ಪು ನಾವೇ ಸರಿ ಇಲ್ಲ ಅಷ್ಟೇ ಬೇರೇನಿಲ್ಲ ಅದು ಯಾವಾಗ ಈ ವಿಚಾರ ಬರುತ್ತಲ್ವ ಲೈಫೇ ಚೇಂಜ್ ಆಗಿಬಿಡುತ್ತೆ ಎಲ್ಲರದ್ದು ಕೂಡ ರೈಟಾ ಓಕೆನಾ ಅವನು ಹಾಗೆ ಮಾಡ್ತಾ ಇದ್ದಾನೆ ಇವನು ಹೀಗೆ ಮಾಡ್ತಾ ಇದ್ದಾನೆ ಅವ್ನು ನನ್ನ ಬಗ್ಗೆ ಹೇಳ್ತಾನೆ ಇವನು ನನ್ನ ಬಗ್ಗೆ ಹೇಳ್ತಾನೆ ಅಥವಾ ಯಾಕೆ ಹೇಳ್ತಾನವ ಅಥವಾ ನಿನ್ನದೇನೋ ಐಬು ಉಂಟು ಅಲ್ವಾ ಏನೋ ತೊಂದರೆ ಉಂಟು ಅವನು ತೋರಿಸ್ಕೊಡ್ತಾಯಿದ್ದಾನೆ ಅಥವಾ ಸರಿಯಾಗಿ ಈಗ ರೈಟಾ ಸರಿಯಾಗಿ ಮಾಡಿ ಸರಿ ಮಾಡ್ಕೊಂಡು ನಿನ್ನ ನೀನು ಈಗ ಅದು ಚೆನ್ನಾಗಿರ್ತಾರೆ ಅಥವಾ ಇದು ಎಂಥದ್ದೇ ಒಂದು ಜಾತಕ ಈಗ ಬಂದಿರೋದು ಓಕೆ ಈಗ ಉತ್ತರದಿಗೆ ಯಾವುದು ಬಣ್ಣ ಬೇಕಪ್ಪ ನೀಲಿ ಬಣ್ಣವನ್ನು ಉತ್ತರದಿಗೆ ಕೊಡಬೇಕಾಗಿದೆ ನೀಲಿ ಬಣ್ಣ ಯಾಕೆ ಬೇಕು ವಿಶೇಷ ರೀತಿಯಲ್ಲಿ ಎಲ್ಲ ಕಡೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಂದಾಗ ಬಾರಿ ಬಾರಿಗೂ ಅನಾರೋಗ್ಯದ ಸಮಸ್ಯೆ ಬಾರಿ ಬಾರಿಗೂ ನಿಮ್ಗೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಆನಂತರ ನಿಮ್ಗೆ ಕಾಂಪ್ರಮೈಸ್ ಇರುವುದಿಲ್ಲ ಒಬ್ಬರ ಜೊತೆ ಹೊಂದಾಣಿಕೆ ಆವಾಗ ನಿಮ್ದು ಹೊಂದಾಣಿಕೆಯನ್ನು ಕೊಡುತ್ತೆ ಆನಂತರ ನಿಮಗೆ ನಿಮ್ಗೆ ವಿಶೇಷ ರೀತಿಯಲ್ಲಿ ಏನ್ ಮಾಡುತ್ತೆ ನಿಮ್ಗೆ ಅವಕಾಶಗಳನ್ನು ಸೃಷ್ಟಿ ಮಾಡುತ್ತೆ ಹಣಕಾಸನ್ನು ತರೋಕೆ ಶುರು ಮಾಡುತ್ತೆ ಪ್ರಿಕಾಷನ್ ಇಟ್ಟುಕೊಂಡು ಅದನ್ನು ಕೊಡ್ಬೇಕಾದ ಅನಿವಾರ್ಯತೆ ತಾನೆ ಓಕೆ ಇದು ಜಲತತ್ವದ ಬಣ್ಣ ಅದೇ ರೀತಿ ನೀವು ಪೂರ್ವಕ್ಕೆ ಬಂದಾಗ ಪೂರ್ವ ದಿಕ್ಕು ಪೂರ್ವ ದಿಕ್ಕು ಯಾಕೆ ಬೇಕು ಪೂರ್ವ ದಿಕ್ಕು ಪೂರ್ವ ದಿಕ್ಕಿನ ಬಣ್ಣ ಬಂದು ಗ್ರೀನ್ ಕಲರ್ ಅದು ವಾಯುತತ್ವ ಪೂರ್ವ ದಿಕ್ಕು ಬಂದು ವಾಯು ತತ್ವಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ ಬಣ್ಣ ಬಂದು ಹಸಿರು ಬಣ್ಣ ಮತ್ತೆ ಅಲ್ಲಿ ಬಂದು ಬೂದು ಬಣ್ಣ ಅಂದ್ರೆ ಬ್ರೌನ್ ಕಲರ್ ಮತ್ತೆ ಗ್ರೀನ್ ಕಲರ್ ಗ್ರೀನ್ ಕಲರ್ ಅನ್ನ ಪೂರ್ವ ದಿಕ್ಕಿಗೆ ಕೊಡಬೇಕು ಅಂತ ಒಂದು ಇಂಡಿಕೇಶನ್ ಇದೆ ಕಂಡೀಷನ್ಸ್ ಅಪ್ಲೈ ಹೇಗೆ ಕಂಡೀಷನ್ ಅಪ್ಲೈ ಮನೆಯನ್ನು ಚೆಕ್ ಮಾಡದೆ ಗ್ರೀನ್ ಕಲರ್ನ ಬಳಸೋ ಹಾಗೆ ಇಲ್ಲ ವಿಷಯ ಓಕೆನಾ ಗ್ರೀನ್ ಕಲರ್ ಯಾಕೆ ಬೇಕು ಆ್ಯಕ್ಚುಲಿ ಮೂವ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಮಗೆ ಕೆಲಸ ಬೇಕು ಮೂವ್ಮೆಂಟ್ ಬೇಕು ಗ್ರೋತ್ ಆಗಬೇಕು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು ಇದಕ್ಕೆ ಬೇಕಾಗಿ ನಾವು ಗ್ರೀನ್ ಕಲರ್ ಕೆಲವೊಂದು ಬಾರಿ ಬಳಸಬೇಕಾದಂತ ಅನಿವಾರ್ಯತೆ ಉಂಟು ಬಟ್ ಉತ್ತ ಪೂರ್ವ ದಿಕ್ಕಿಗೆ ಸಂಬಂಧಪಟ್ಟಂತೆ ಬಹಳ ಗ್ರೀನ್ ಕಲರ್ ಚೆನ್ನಾಗಿ ಕೆಲಸ ಮಾಡುತ್ತೆ ಬಟ್ ಅಷ್ಟು ಪ್ರಿಕಾಷನ್ ತಗೊಂಡು ನಂತರ ನಾವು ಹಚ್ಚಬೇಕಾಗುತ್ತೆ ಅನ್ಯಥ ತೊಂದರೆ ಕೂಡ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತದೆ ಅಲ್ವಾ ನೋಡಿ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಎಲ್ಲಾದ್ರೂ ಗ್ರೀನ್ ಕಲರ್ ಉಂಟು ಅಂತ ಇಟ್ಕೊಳ್ಳೋಣ ಯಾವುದೇ ಝೋನಲ್ಲಿ ಅಲ್ಲಿ ಗ್ರೀನ್ ಕಲರ್ ಉಂಟು ಅಂತ ಇಟ್ಕೊಳ್ಳೋಣ ನಾನು ನಿಮ್ಗೆ ಹೇಳ್ತೀನಿ ಗೊತ್ತಾ ಈಗ ಹೊರಗಡೆಗೆ ಗ್ರೀನ್ ಕಲರ್ ಉಂಟು ಅಂತಾದಾಗ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ನಿಮಗೆ ತೊಂದರೆ ಕ್ರಿಯೇಟ್ ಆಗಿರ್ತದೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತಾರೆ ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅದೇನೋ ಸಮಸ್ಯೆ ಕ್ರಿಯೇಟ್ ಉಂಟು ಆಯ್ತಾ ಒಳಗಡೆಗೆ ಗ್ರೀನ್ ಕಲರ್ ಕೊಟ್ಟಿರಿ ಅಂದಾಗ ಏನಾಯಿತು ನಿಮಗೆ ಆರೋಗ್ಯದ ಸಮಸ್ಯೆ ಬಂತು ಹಣಕಾಸಿನ ಸಮಸ್ಯೆ ಬಂತು ರಿಲೇಷನ್ಶಿಪ್ ಪ್ರಾಬ್ಲಮ್ ಬಂತು ನಿಮ್ಮ ಮನೆಯನ್ನು ಮಾರುವಂಥ ಪರಿಸ್ಥಿತಿ ಕೂಡ ಬರ್ಬೋದು ಗ್ರೀನ್ ಕಲರ್ನ ಮನೆ ಒಳಗೆ ಕೊಟ್ಟಾಗ ಇದನ್ನು ಜಾಗ್ರತೆ ಮಾಡೋದಕ್ಕೇ ಪ್ರಿಕಾಷನ್ ಇಲ್ಲದೆ ಯಾವುದೇ ಬಣ್ಣವನ್ನು ಹಚ್ಚುವಾಗಿಲ್ಲ ನನಗೆ ಇಂಥ ಬಣ್ಣನೇ ಬೇಕು ಸರ್ ನನಗೆ ತುಂಬ ಇಷ್ಟ ಹಚ್ಚಬೇಕಾಗ ವಾಸ್ತು ಪ್ರಕಾರ ಕೆಲಸ ಮಾಡಿ ನಂತರ ಹೌದು ಅಂದಾಗ ಬಣ್ಣ ಹಚ್ಚಬೇಕು ಅನ್ಯಂಥ ಹಚ್ಚುವಾಗಿಲ್ಲ ಅದಕ್ಕೋಸ್ಕರ ಏನೇ ಆದರೂ ಕೂಡ ಪೂರ್ವ ದಿಕ್ಕಿಗೆ ಗ್ರೀನ್ ಕಲರ್ ಅದನ್ನು ಆಳುತ್ತೆ ಪೂರ್ವ ದಿಕ್ಕು ಬಂದು ಯಾವುದಕ್ಕೆ ಸಂಬಂಧಪಟ್ಟದ್ದು ವಾಯು ತತ್ವಕ್ಕೆ ಸಂಬಂಧಪಟ್ಟಂತೆ ಅದು ನಿಮಗೆ ಗ್ರೋತನ್ನು ಕೊಡುತ್ತೆ ಅನ್ನು ಕೊಡುತ್ತೆ ಲೈಫಲ್ಲಿ ಅದೇನು ನೀವು ಜೀವಂತವಾಗಿರಬೇಕು ಎಲ್ಲ ರೀತಿಯಲ್ಲಿ ಕೂಡ ಓಡಾಡ್ತಾ ಇರಬೇಕು ಆಚೆ ಈಚೆ ಅದಕ್ಕೆ ನಿಮಗೆ ಆ ಒಂದು ಪೂರ್ವ ದಿಕ್ಕು ಕೆಲಸ ಮಾಡುತ್ತೆ ಅದರ ಜೊತೆಗೆ ಜನರ ಜೊತೆಗೆ ಬೆರೆಯುವಂಥದ್ದು ಸೋಷಲ್ ಕನೆಕ್ಷನ್ ಮಾಡುವಂಥದ್ದು ಒಬ್ಬರ ಜೊತೆಗೆ ನೀವು ಇಂಟ್ರ್ಯಾಕ್ಟ್ ಆಗೋವಂಥದ್ದಕ್ಕೂ ಕೂಡ ಪೂರ್ವ ದಿಕ್ಕು ಕೆಲಸ ಮಾಡ್ತದೆ ಇನ್ನು ಯಾರೆಲ್ಲ ಚಿತ್ರ ನಟರಿರ್ತಾರೆ ನಟರು ಇರ್ತಾರೆ ಆನಂತರ ಈ ರಾಜಕೀಯ ವ್ಯಕ್ತಿಗಳು ಅವರಿಗೆಲ್ಲ ಪೂರ್ವದಕ್ಕೂ ಬಹಳ ಚೆನ್ನಾಗಿ ಕೆಲಸ ಅಂತೂ ಮಾಡಲೇಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಆಗ ಪೂರ್ವದಿಕ್ಕನ್ನು ಎಲ್ಲ ರೀತಿಯಲ್ಲೂ ಕ್ಲಕ್ಟರ್ ರಹಿತ ಮಾಡಬೇಕಾಗುತ್ತೆ ಟಾಯ್ಲೆಟ್ ಇದ್ರೆ ಟ್ರೀಟ್ ಮಾಡಬೇಕಾಗುತ್ತೆ ಡಂಪ್ ಅನ್ನು ಮಾಡಿಕೊಳ್ಳುವ ಹಾಗಿಲ್ಲ ಆನಂತರ ಅದನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಬೇಕಾಗಿ ಗ್ರೀನ್ ಕಲರ್ನ ಕೊಡಬೇಕಾದಂಥ ಅನಿವಾರ್ಯತೆ ಉಂಟು ಕಂಡೀಷನ್ಸ್ ಅಪ್ಲೈ ಮಾಡಿ ಅದನ್ನು ಕೊಡಬೇಕಾಗುತ್ತೆ ಯಾಕೆ ನಾನು ಯಾಕೆ ಹೇಳ್ತಾ ಇದ್ರಿಂದ ನನ್ನ ಮಾತನ್ನು ಕೇಳಿಕೊಂಡು ನೀವೇನಾದ್ರೂ ಅದು ಬಣ್ಣ ಹಚ್ಚಿಬಿಟ್ಟಿರುತ್ತೆ ಪ್ರಾಬ್ಲಮ್ ಆದರೆ ನಾನಂತೂ ಜವಾಬ್ದಾರನಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತ ಮಾಡಬೇಕು ರೈಟ್ ತಾನೆ ಸೊ ಅರ್ಥ ಆಯ್ತು ಈಗ ನಮಗೆ ವಾಯ್ತತ್ವ ಯಾಕೆ ಬೇಕು ಅದರ ಬಣ್ಣ ಅಂತ ನೆಕ್ಸ್ಟ್ ಏನಿರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ನಮಸ್ತೆ ಯಾರು ಹಲೋ ಓಕೆ ಪೂರ್ವ ದಿಕ್ಕಿನ ಬಣ್ಣ ಗೊತ್ತಾಯ್ತು ನಿಮ್ಗೆ ಅಲ್ವಾ ಪೂರ್ವ ದಿಕ್ಕಿಗೆ ಸಂಬಂಧಪಟ್ಟಿದ್ದು ಗ್ರೀನ್ ಕಲರ್ ಕೆಲಸ ಮಾಡುತ್ತೆ ಬಟ್ ಕಂಡೀಷನ್ ಸಪ್ಲೈ ಆಗಿ ನೀವು ಮತ್ತೆ ಬಣ್ಣವನ್ನು ಹಚ್ಚಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಉಂಟು ಅನೇಕ ಪ್ರಾಬ್ಲಮ್ ಕ್ರಿಯೇಟ್ ಆಗಬಹುದು ರೈಟ್ ಅದೇ ರೀತಿ ದಕ್ಷಿಣದ ಭಾಗ ದಕ್ಷಿಣದ ಅಂದ್ರೆ ಸೌತ್ ಈಸ್ಟ್ ಇಂದ ಹಿಡಿದು ದಕ್ಷಿಣದ ಭಾಗದವರಿಗೆ ಸೌತ್ ಈಸ್ಟ್ ಅಂದ್ರೆ ಅಗ್ನಿ ಮೂಲೆಯಿಂದ ದಕ್ಷಿಣದ ಮಧ್ಯ ಭಾಗದವರಿಗೆ ಅಲ್ಲಿ ಯಾವ ಬಣ್ಣ ಕೆಲಸ ಮಾಡ್ತದೆ ಅದು ಬಂದು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಅದು ಅಗ್ನಿ ಅಲ್ವಾ ತತ್ವಗಳಲ್ಲಿ ಅಗ್ನಿ ತತ್ವ ನಿಮ್ಮ ದಕ್ಷಿಣದ ಭಾಗ ಅಲ್ಲಿ ಆ್ಯಕ್ಚುಲಿ ಯಾವ ಕೆಲಸ ಯಾವ ಬಣ್ಣ ಕೆಲಸ ಆಕ್ಚುಲಿ ರೆಡ್ ಕಲರ್ ಓಕೆ ರೆಡ್ ಕಲರ್ನ ಜಾತಿಯಲ್ಲಿ ಯಾವ್ದೆಲ್ಲೋ ರೆಡ್ ಪಿಂಕ್ ಪರ್ಪಲ್ ಅಲ್ವಾ ಆನಂತರ ಮೆರೂನು ಇದೆಲ್ಲವೂ ಕೂಡ ಅಲ್ಲಿ ಕೆಲಸ ಮಾಡುವಂಥದ್ದು ಬಟ್ ಯಾವುದೇ ಅದನ್ನು ಕೊಡುವ ಹಾಗೆ ಇಲ್ಲ ಅಂತ ಹೇಳಿದೆ ಯಾಕಂದ್ರೆ ಅಲ್ಲಿ ಅದನ್ನು ಕೊಟ್ಟಾಗ ಮೇ ಬಿ ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದನ್ನು ಯಾವಾಗ ಕೊಡಬೇಕಾಗುತ್ತೆ ಆ ಝೋನ್ ಕಟ್ ಆಗಿದೆ ಆ ಝೋನಲ್ಲಿ ಎನರ್ಜಿ ಕಡಿಮೆ ಇದೆ ಎನ್ಹ್ಯಾನ್ಸ್ ಮಾಡಬೇಕಾಗುತ್ತೆ ಆ ಮೂಮೆಂಟ್ ಅಲ್ಲಿ ಅದಕ್ಕೆ ಕೆಲವು ನಿಯಮಗಳಿವೆ ಆ ನಿಯಮಗಳನ್ನು ಅನ್ವಯಿಸಿ ಅಥವಾ ಕಂಡೀಷನ್ಸ್ ಅಪ್ಲೈ ಮಾಡಿ ನೀವು ಬಣ್ಣವನ್ನು ಹಚ್ಚಬೇಕಾಗಿದ್ದು ಸುಮ್ಮನೆ ಹಚ್ಚುವಾಗಿಲ್ಲ ಬಟ್ ಈ ನಾಲೆಜ್ಗೆ ಅಂತ ಇಷ್ಟಂತ ಇಟ್ಕೊಳ್ಳಿ ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಕಲರ್ ಮೆರೂನ್ ಕಲರ್ ಇದೆಲ್ಲವೂ ಕೂಡ ತತ್ವಕ್ಕೆ ಸಂಬಂಧಪಟ್ಟ ಅಂತ ಬಣ್ಣ ಆಗಿರ್ತದೆ ಈ ಬಣ್ಣ ನಿಮ್ಮ ಮನೆಯಲ್ಲಿ ಎಷ್ಟು ಎನ್ಹೆನ್ಸ್ ಆಗಿಬಿಟ್ಟಿದೆ ಅಷ್ಟು ಮನೆಯಲ್ಲಿ ಜಗಳನು ಆಗುತ್ತೆ ಕೋಪನೂ ಬರುತ್ತೆ ಇರಿಟೇಟ್ ಆಗುತ್ತೆ ಎಲ್ಲಾ ರೀತಿಯಲ್ಲಿ ಕೂಡ ಸಮಸ್ಯೆಯನ್ನ ಅನುಭವಿಸ್ತೀರ ಅಲ್ವಾ ನಾನು ಹೇಳ್ತೀನಿ ಕ್ರೀಮ್ ಕಲರ್ ಮನೆಯಲ್ಲಿ ಇದ್ದಾಗ ಅದು ಅಂತ ಸಮಸ್ಯೆ ಅಂತೂ ಖಂಡಿತ ಅಲ್ಲ ಬಟ್ ನಾನು ಹೇಳಿದ ಕಲರ್ ಅಪ್ಲೈ ಮಾಡಬೇಕಾದ್ರೂ ಕೂಡ ಮನೆಯ ಗ್ರಿಡ್ ಮಾಡದೆ ಮನೆಯ ವಾಸ್ತುವನ್ನ ಮನೆಯ ನಕ್ಷೆಯನ್ನ ಮಾಡದೆ ಯಾವುದೇ ಕಲರ್ ಅನ್ನು ಕೂಡ ನೀವು ಅಪ್ಲೈ ಮಾಡುವ ಹಾಗೆ ಇಲ್ಲ ಬೇರೆ ಬೇರೆ ಕಲರ್ ಅಲ್ಲಿ ಬರುವ ಹಾಗಿಲ್ಲ ಯಾವುದೇ ಒಂದು ವಸ್ತುವನ್ನಿಟ್ಟರು ಕೂಡ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತಾರೆ ರೈಟ್ ಹಾಗಾದ್ರೆ ದಕ್ಷಿಣ ದಿಕ್ಕಿಗೆ ಸಂಬಂಧಪಟ್ಟಂತೆ ಅಂದ್ರೆ ನಿಮ್ಮ ನಾ ಸೌತ್ ಈಸ್ಟಿಂದ ಅಂದರೆ ಮೂಲೆಯಿಂದ ದಕ್ಷಿಣದವರೆಗೆ ರೆಡ್ ಪಿಂಕ್ ಪರ್ಪಲ್ ಮತ್ತು ಅಲ್ಲಿ ಮೆರೂನ್ ಕಲರ್ ಬಹಳ ವಿಶೇಷವಾಗಿ ಕೆಲಸ ಮಾಡಿದೆ ಬಟ್ ಕಂಡೀಷನ್ ಸಪ್ಲೈ ಆಗಿ ಆ ಕಲರನ್ನು ನಾವು ಕೊಡಬೇಕಾದಂತ ಅನಿವಾರ್ಯತೆ ಉಂಟು ಅಲ್ಲಿ ಯಾವ ಕಲರ್ ವರ್ಕ್ ಆಗೋಲ್ಲ ಬ್ಲೂ ಕಲರ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೋಲ್ಲ ಬ್ಲೂ ಕಲರ್ ಕೆಲಸನೇ ಮಾಡೋಲ್ಲ ಬ್ಲ್ಯಾಕ್ ಕಲರ್ ಕೆಲಸಾನೇ ಮಾಡಲ್ಲ ಬ್ಲ್ಯಾಕ್ ಮತ್ತು ಬ್ಲೂ ಕಲರ್ ಇದ್ದಾಗ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ತುಂಬ ಜನ ಏನು ಮಾಡ್ತಾರೆ ಸೌತ್ ಈಸ್ಟಲ್ಲಿ ಅಡುಗೆ ಕೋಣೆ ಮಾಡ್ಕೊಂಡಿರ್ತಾರೆ ಖಂಡಿತ ಒಳ್ಳೆಯ ಒಳ್ಳೆಯ ಒಂದು ನಿಯಮ ಅದು ತುಂಬ ಚೆನ್ನಾಗಿರ್ತದೆ ಬಟ್ ಪ್ಲ್ಯಾಟ್ಫಾರ್ಮನ್ನು ಬ್ಲ್ಯಾಕ್ ಕಲರ್ ಹಾಕೊಂಡಿರ್ತಾರೆ ಕೆಲವರೆಲ್ಲ ಟೈಲ್ಸ್ ಸಮೇತ ಬ್ಲಾಕ್ ಕಲರ್ ಹಾಕೊಂಡಿರ್ತಾರೆ ಈಗ ಫೈನಾನ್ಸ್ನ ವಿಚಾರದಲ್ಲಿ ವಿಚಾರದಲ್ಲಿ ಬರಬಾದಾಗುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಿಮ್ಮ ಹಣಕಾಸು ಎಲ್ಲೊಂದು ಕಡೆ ಜಮಾ ಆಗಿರ್ತದೆ ಅಥವಾ ಎಲ್ಲಿಂದ ಬರಬೇಕಾದ್ರೆ ಅಲ್ಲಿಂದ ಬರೋದಿಲ್ಲ ಹಣಕಾಸು ಸರಿಯಾದ ರೀತಿಯಲ್ಲಿ ಫ್ಲೋ ಆಗುವುದಿಲ್ಲ ಅಂತಲೇ ಒಂದು ಇಂಡಿಕೇಶನ್ ಇರ್ತದೆ ನಿಮ್ಮ ಸೌತ್ ಈಸ್ಟ್ ಅಲ್ಲಿ ಬ್ಲ್ಯಾಕ್ ಮತ್ತೆ ಬ್ಲೂ ಕಲರ್ ಬಂದಾಗ ಇದನ್ನು ಅವಾಯ್ಡ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಗೊತ್ತಾಯ್ತಲ್ವಾ ಅಲ್ವಾ ಕಂಡೀಷನ್ ಅಪ್ಲೈ ಮಾಡಿ ನೀವು ಬ್ಲೂ ರೆಡ್ ಪಿಂಕ್ ಪರ್ಪಲ್ ಮೆರೂನ್ ಕಲರನ್ನು ಅಲ್ಲಿ ಕೊಡಬಹುದು ಅದು ವಾಸ್ತು ತಜ್ಜರಿಗೆ ಸಂಬಂಧಪಟ್ಟದ್ದು ಬೇಕಾದ್ರೆ ಮಾತ್ರ ಅದನ್ನು ಅಪ್ಲೈ ಮಾಡಬೇಕಾದ್ರೆ ಸುಮ್ಮನೆ ಅಪ್ಲೈ ಮಾಡುವ ಹಾಗೆ ಇಲ್ಲ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಒಂದು ಗೋಡೆಯಲ್ಲಿ ಗ್ರೀಹ ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಕಲರ್ ಉಂಟ ಅಂತ ಇಟ್ಕೊಂಡು ಓಕೆನಾ ಅದರಲ್ಲೂ ರೆಡ್ ಕಲರ್ ಉಂಟ ಅಂತ ಇಟ್ಕೊಂಡು ನಾನು ಹೇಳಿ ನೀವು ಇಡೀ ದಿನ ಜಗಳ ಮಾಡ್ತಾ ಇರ್ತೀರಾ ನಿಮಗೆ ಕೋಪ ಜಾಸ್ತಿ ಅಲ್ವಾ ಬ್ಲಡ್ ಪ್ರೆಷರ್ ಜಾಸ್ತಿ ಶುಗರ್ ಪ್ರಾಬ್ಲಮ್ ಇರ್ತದೆ ಎಲ್ಲ ರೀತಿಯಲ್ಲಿ ಕೂಡ ಜಗಳ ಮಾಡ್ಕೊಂಡು ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ರೆಡ್ ಕರ್ನ ಮನೆಯಲ್ಲಿ ಕೊಟ್ಟಾಗ ಅಲ್ವಾ ಬಟ್ ಕಂಡೀಷನ್ಸ್ ಅಪ್ಲೈ ಮಾಡಿ ಕೊಟ್ಟಾಗ ಅದು ಒಳ್ಳೆ ರಿಸಲ್ಟ್ ಅನ್ನೇ ನಿಮ್ಮ ಪಾಲಿಗೆ ಕೊಡಬಲ್ಲದು ಅದಕ್ಕಿಂತ ನೆಕ್ಸ್ಟ್ ಬಂದ್ಬೇಡ ನಿಮ್ಮ ದಕ್ಷಿಣ ಭಾಗದಿಂದ ಆಚೆ ಅಲ್ವಾ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಾಗ ರೈಟ್ ಸೈಡ್ ಅದು ಬಂದು ನಿಮ್ಮ ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಂತೆ ಸೌತ್ ವೆಸ್ಟ್ ಕಾರ್ನರ್ ಸೌತ್ ಆಫ್ ಸೌತ್ ವೆಸ್ಟ್ ಮತ್ತೆ ಸೌತ್ ವೆಸ್ಟ್ ಅಲ್ವಾ ಅಂದ್ರೆ ದಕ್ಷಿಣದ ನೈಋತ್ಯ ಭಾಗ ಮತ್ತೆ ನಿಮ್ಮ ನೈಋತ್ಯ ಭಾಗ ಇದು ನಿಮ್ಮ ಪ್ರೀತಿ ತತ್ವಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಲ್ವಾ ಆಕರ್ಷಣೆಗೆ ಸಂಬಂಧಪಟ್ಟಂತೆ ಇದು ಕೆಲಸ ಮಾಡ ಈ ಪಾಟಿನ ಆಕರ್ಷಣೆಗೆ ಸಂಬಂಧಪಟ್ಟಂತೆ ಪ್ರೀತಿ ತತ್ವಕ್ಕೆ ಸಂಬಂಧಪಟ್ಟಂತೆ ಸ್ಕಿಲ್ಗೆ ಸಂಬಂಧಪಟ್ಟಂತೆ ಈ ಪಾರ್ಟ್ ಕೆಲಸ ಮಾಡ್ತದೆ ಇಲ್ಲಿಯ ಬಣ್ಣ ಬಂದು ಎಲ್ಲೋ ಕಲರ್ ಓಕೆನಾ ಎಲ್ಲೋ ಕಲರ್ ಅಂದ್ರೆ ಮಣ್ಣಿನ ಬಣ್ಣ ಅಲ್ವಾ ಮಣ್ಣು ಯಾವ ಮಣ್ಣು ಆ ಮಣ್ಣಿನ ಬಣ್ಣನೇ ಇಲ್ಲಿಯ ಬಣ್ಣ ಯೆಲ್ಲೋ ಕಲರ್ ಹೊಯ್ಗೆಯ ಬಣ್ಣ ಯೆಲ್ಲೋ ಕಲರ್ ರೈಟ್ ಆ ಎಲ್ಲೋ ಕಲರ್ ಇಲ್ಲಿ ತುಂಬಾ ಚೆನ್ನಾಗಿ ಅಪ್ಲೈ ಆಗುತ್ತೆ ಆ ಕಂಡೀಷನ್ಸ್ ಅಪ್ಲೈ ಮಾಡಿ ಅದನ್ನು ನೀವು ಖಂಡಿತ ಹಾಕ್ಬೋದು ಅನ್ಯತಾ ಯೆಲ್ಲೋ ಕಲರ್ ಹಾಕೋದ್ರಿಂದ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗಲಿಕ್ಕೆ ಶುರುವಾಗ ಯಾಕಂದ್ರೆ ಯಾವುದೇ ಒಂದು ತತ್ವವನ್ನು ಇಂಬ್ಯಾಲೆನ್ಸ್ ಮಾಡುವ ಹಾಗಿಲ್ಲ ಎಲ್ಲ ತತ್ವಗಳು ಕೂಡ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇರಬೇಕಾಗುತ್ತೆ ನೀವೊಂದು ಪರ್ಟಿಕ್ಯುಲರ್ ಬಣ್ಣವನ್ನು ಕೊಟ್ಟಾಗ ಆ ತತ್ವ ಜಾಸ್ತಿ ಆಗಿಬಿಟ್ಟು ಅದರ ವಿರೋಧಿ ತತ್ವಕ್ಕೆ ಅದು ಪ್ರಾಬ್ಲಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತದೆ ಅಲ್ವಾ ಈಗ ಹಣಸ್ಕೊಳ್ಳಿ ಮನೆಯಲ್ಲಿ ಎಲ್ಲೋ ಕಲರ್ ಜಾಸ್ತಿ ಆಯಿತು ಇಟ್ಕೊಂಡು ನಾನು ಹೇಳ್ತೇನೆ ನಿಮಗೆ ಹಣಕಾಸೆ ಬರುವುದಿಲ್ಲ ಹಣಕಾಸು ಬರುವುದು ನಿಂತೋಗುತ್ತೆ ಎಲ್ಲೋ ಕಲರ್ ಜಾಸ್ತಿ ಇದ್ದಾಗ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಯಾವುದು ಎಲ್ಲ ರಿಲೇಷನ್ಶಿಪ್ ಹಾಳಾಗುತ್ತೆ ಹಣಕಾಸು ತೊಂದರೆ ಆಗುತ್ತೆ ಆರೋಗ್ಯದ ಸಮಸ್ಯೆ ಕೂಡ ಕಾಡುತ್ತೆ ಯಾಕಂದರೆ ಜಲತತ್ವಕ್ಕೆ ಅದು ತೊಂದರೆಯನ್ನು ಕೊಟ್ಟಿರ್ತದೆ ಜಲವನ್ನು ಹರಿಲಿಕ್ಕೆ ಬಿಡುವುದಿಲ್ಲ ಯಾವುದು ನಿಮ್ಮ ಪೃಥ್ವಿತ್ವ ಇದು ವಿಷಯ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಅದರ ಜೊತೆಗೆ ಅಗ್ನಿಯನ್ನು ಸಮೇತ ವೀಕ್ ಮಾಡುತ್ತೆ ಅದರಲ್ಲಿ ಏನಾಗುತ್ತೆ ನಿಮಗೆ ಹಣಕಾಸಿನ ಫ್ಲೋ ಏನಾಗಬೇಕು ಅದು ಕೂಡ ಆಗಲಿಕ್ಕೆ ಬಿಡುವುದಿಲ್ಲ ಅದಕ್ಕೋಸ್ಕರ ನಿಮ್ಮ ಮನೆಯ ನೈಋತ್ಯ ಭಾಗ ಮತ್ತೆ ದಕ್ಷಿಣ ನೈಋತ್ಯ ಅಲ್ಲಿಗೆ ಯೆಲ್ಲೋ ಕಲರ್ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಅದು ಬೇಕಾದಾಗ ಮಾತ್ರ ಕಂಡೀಷನ್ ಅಪ್ಲೈ ಮಾಡಿ ಮಾತ್ರ ಅದನ್ನು ಹಾಕಬೇಕಾಗುತ್ತೆ ಸುಮ್ಮನೆ ಅಂತೂ ಹಾಕುವ ಹಾಗೆ ಇಲ್ಲ ಅಂತ ಹೇಳಿದ್ರೆ ಇದನ್ನು ಅರ್ಥ ಮಾಡಬೇಕು ಯಾಕಂದ್ರೆ ನೈಋತ್ಯ ಭಾಗ ನಿಮ್ಮ ಸಂಬಂಧಗಳಿಗೆ ಸಂಬಂಧಪಟ್ಟಂತ ಜಾಗ ನಿಮ್ಮ ಸಂಬಂಧಗಳು ನಿಮ್ಮ ಸ್ಟೆಬಿಲಿಟಿ ಎಲ್ಲ ಎಲ್ಲ ವಿಧದ ಸ್ಟೆಬಿಲಿಟಿ ಒಂದು ಹಣಕಾಸಿನಲ್ಲಿ ಸ್ಟೆಬಿಲಿಟಿ ಬೇಕು ಸಂಬಂಧಗಳಲ್ಲಿ ಸ್ಟೆಬಿಲಿಟಿ ಬೇಕು ಬೇರೆ ಯಾವುದೋ ಒಂದು ವಿಚಾರದಲ್ಲಿ ಸ್ಟೆಬಿಲಿಟಿ ಬೇಕು ಅಲ್ವಾ ಕೆಲಸದಲ್ಲಿ ಸ್ಟೆಬಿಲಿಟಿ ಬೇಕಂದಾಗ ಆ ನೈಋತ್ಯದ ಭಾಗ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಆ ಪಾಠನ ಮಾಡಲಿಕ್ಕೆ ಬೇಕಾಗಿ ಯೆಲ್ಲೋ ಕಲರನ್ನು ನಾವು ಕೊಡಬೇಕಾದ ಅನಿವಾರ್ಯತೆ ಇರ್ತದೆ ಕಂಡೀಷನ್ಸ್ ಅಪ್ಲೈ ಮಾಡಿ ಅದನ್ನು ಕೊಡಬೇಕಾದಂತ ಅನಿವಾರ್ಯತೆ ರೈಟ್ ನಾನು ನೆಕ್ಸ್ಟ್ ಬಂದ್ಮೇಲೆ ಸ್ಪೇಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕೆಲಸ ಮಾಡಿದೆ ಖಂಡಿತ ಇದರ ಬಗ್ಗೆ ಮಾತಾಡ್ತೇನೆ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ವಾಸ್ತುವಿನಲ್ಲಿ ಅರ್ಥ ಮಾಡ್ಕೊಳ್ಬೇಕು ಬಟ್ ನಾನು ಇಷ್ಟೇ ನಿಮ್ಗೆ ಹೇಳ್ತೇನೆ ಪ್ರಿಕಾಷನ್ ದಯವಿಟ್ಟು ನಾನು ಏನು ಪ್ರೋಗ್ರಾಮಲ್ಲಿ ಹೇಳಿದ್ದೇನೆ ದಯವಿಟ್ಟು ಯಾವುದೇ ರೀತಿಯಲ್ಲಿ ಕೂಡ ಅವಸರ ಮಾಡಿ ಯಾವುದೇ ಬಣ್ಣವನ್ನು ಎಲ್ಲಿ ಕೂಡ ನಾನು ಹೇಳಿದಾಗ ಹಚ್ಚಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಯಾಕಂದರೆ ಬ್ಯಾಡ್ ರಿಸಲ್ಟ್ ಬರುವ ಸಾಧ್ಯತೆ ಉಂಟು ಅದನ್ನು ಸರಿ ಅಪ್ಲೈ ಮಾಡಿಕೊಂಡು ಮನೆ ಗ್ರಿಡ್ ಅನ್ನು ಮಾಡಿ ಆನಂತರ ಅನಲೈಸ್ ಮಾಡಿ ಬಾರ್ ಚಾರ್ಟ್ ಅನ್ನು ಮಾಡಿ ಅನಲೈಸ್ ಮಾಡಿ ಇಲ್ಲಿಗೆ ಈ ಕಲರ್ ಕೊಡಬಹುದಾ ಚೆನ್ನಾಗಿರುತ್ತಾ ಅಂತ ಡಿಸೈಡ್ ಮಾಡಿ ನಂತರ ಕೊಡಬೇಕಾಗುತ್ತೆ ಅನ್ನತಾ ಪ್ರಾಬ್ಲಮ್ ಕ್ರಿಯೇಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಲ್ಲ ಅಂದ್ರೆ ನಾಳೆ ದೂರ ಹಾಕ್ಬೇಡಿ ವಿಚಾರ ಮಾಡಿದೆ ನನಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಬೇಕಾಗಿಲ್ಲ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಇಂಟ್ರೆಸ್ಟಿಂಗ್ ವಿಚಾರಗಳು ನಿಮ್ಮ ಜೊತೆ ಹಂಚಿಕೊಳ್ಳಿ ಬಟ್ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ thank you